ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ಓಕೆ ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ರಾಶಿಗಳ ಬಗ್ಗೆ ಮಾತಾಡಿದೆ. ಸೊ ಅದು ಇವತ್ತು ಕೊನೆಯ ರಾಶಿ ಅಲ್ವಾ, ಯಾವುದು? ಮೀನರಾಶಿ. ಮೀನರಾಶಿ ಏನಾಗುತ್ತೆ, ನಿನ್ನೆನೇ ಹೇಳಿಕೊಟ್ಟಿದ್ದೇನೆ, ಇವತ್ತು ಸ್ವಲ್ಪ ಅದರ ಬಗ್ಗೆ ಹೇಳಿಕೊಡ್ತೇನೆ. ಅನಂತರ ನಾವು ಗ್ರಹಣ ಬರ್ತಾ ಇದೆ ಅಲ್ವ, 26ನೇ ತಾರೀಕಿಗೆ ಸೂರ್ಯಗ್ರಹಣ ಸಂಭವಿಸ್ತಾ ಇರ್ತದೆ. ಸೂರ್ಯಗ್ರಹಣದಲ್ಲಿ ಯಾರಿಗೆ ಒಳ್ಳೆಯದಾಗುತ್ತೆ, ಕೆಟ್ಟದಾಗುತ್ತೆ? ಒಳ್ಳೆಯದಾಗುವಂಥ ಮಾತು ಸ್ವಲ್ಪ ಕಡಿಮೆನೇ, ಬಟ್ ಕೆಟ್ಟದಾಗುವಂಥದ್ದು ಜಾಸ್ತಿ ಇದೆ. ಯಾಕಂದರೆ ಹಿಡಿಯೋದು ಗ್ರಹಣ ಅಲ್ವಾ, ಗ್ರಹಣ ಹಿಡಿದು ಯಾವುದೇ ಸೂರ್ಯನಿಗೆ ಗ್ರಹಣ ಹಿಡಿಯುತ್ತೆ. ಏನಪ್ಪ ಆಗುತ್ತೆ ಇದರ ಮುಖಾಂತರ ಸ್ವಲ್ಪ ಹೇಳಿಕೊಡ್ತೇನೆ. ಸ್ವಲ್ಪ ನಿಮಗೆಲ್ಲ ಗೊತ್ತಿರುತ್ತೆ ಬಿಡಿ, ಯಾಕಂದರೆ ಆ ವಾಟ್ಸಪ್ಪಲ್ಲೆಲ್ಲ ಹರಿದಾಡ್ತಾ ಇರ್ತದೆ ಗ್ರಹಣ ದೋಷ ಅಂದರೆ ಏನು, ಹಾಗೆ ಹೀಗೆ ಅಂತ. ಅನಂತರ ಫೇಸ್ಬುಕ್ಕಲ್ಲಿ ಕೂಡ ಇರ್ತದೆ, ಆನಂತರ ತುಂಬ ಚಾನಲ್ನಲ್ಲಿ ಅದನ್ನು ಆಲ್ರೆಡಿ ಹೇಳಿರ್ತಾರೆ, ಯೂಟ್ಯೂಬಲ್ಲಿ ಇರ್ತದೆ, ಎಲ್ಲ ಕಡೆ ಕೂಡ ನೀವು ಅದರ ಒಂದು ವಿಷಯವನ್ನು ಸಂಗ್ರಹಣೆ ಆಲ್ರೆಡಿ ಮಾಡಿರ್ತೀರ, ತೊಂದರೆ ಇಲ್ಲ ಅಂತೇಳಿ. ಬಟ್ ನಮ್ಮ ಮುಖಾಂತರ ಸ್ವಲ್ಪ ವಿವರಣೆಯನ್ನು ಅದರ ಬಗ್ಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಪರವಾಗಿಲ್ಲ, ಅದನ್ನು ಸ್ವಲ್ಪ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಗೊತ್ತಾಗುತ್ತೆ ನಿಮಗೆ, ಓಕೆನಾ? ಸೊ ಇವತ್ತು ನಾವೇನು ಮಾಡೋಣ, ಸ್ವಲ್ಪ ಮೀನರಾಶಿ ಬಗ್ಗೆ ನಿನ್ನೆನೆ ಮಾತಾಡಿದೆ ಅಲ್ವಾ. ಮೀನರಾಶಿ ನೈಸರ್ಗಿಕ ಜನ್ಮಗುಂಡಿ 12ನೇ ಮನೆ, ಮೋಕ್ಷದ ರಾಶಿ ಅದಲ್ಲ. ಮೀನರಾಶಿ ಬಂದು ಮೋಕ್ಷದ ರಾಶಿ, ಅದು ಉತ್ತರ ದಿಕ್ಕಿನ ರಾಶಿ, ಜಲತತ್ವದ ರಾಶಿ. ಅದೇ ರೀತಿ ಅದು ಬ್ರಾಹ್ಮಣ ವರ್ಣದ ರಾಶಿ. ಅದರ ಜೊತೆಗೆ ಗುರು ಅಧಿಪತಿಯಾಗಿರ್ತಾನೆ, ಶುಕ್ರ ಅಲ್ಲಿ ಉಚ್ಚನಾಗಿಬಿಡ್ತಾನೆ. ಗುರು ಅಧಿಪತಿ, ಶುಕ್ರ ಉಚ್ಚನಾಗಿಬಿಡ್ತಾನೆ. ಅದೇ ರೀತಿ ಅಲ್ಲಿ ಬುಧ ನೀಚನಾಗಿಬಿಡ್ತಾನೆ. ಅದೇ ರೀತಿ ಅದಕ್ಕೆ ಕಾರಕತ್ವ ಬಂದು ಶನಿ ಮತ್ತು ಕೇತು ಎರಡಕ್ಕೂ ಕಾರಕತ್ವವನ್ನು ಕೊಟ್ಟು ಬಿಟ್ಟಿದ್ದಾರೆ. ಅದರ ಜೊತೆಗೆ ಯಾಕಂದರೆ ಮೋಕ್ಷವನ್ನು ಯಾರು ಕರುಣಿಸ್ತಾನೆ, ಕೇತು ಕರುಣಿಸ್ತಾನೆ. ಅದಕ್ಕೋಸ್ಕರ 12ನೇ ಮನೆ ಕಾರಕತ್ವ ಅಲ್ಲಿ ಕೇತುವಿಗೂ ಇರ್ತದೆ, ಶನಿಗೂ ಇರ್ತದೆ, ಇಬ್ಬರಿಗೂ ಕೂಡ ಕಾರಕತ್ವವನ್ನು ಕೊಟ್ಟು ಬಿಟ್ಟಿದ್ದಾರೆ. ಅದರ ಜೊತೆಗೆ ವಿಶೇಷ ರೀತಿಯಲ್ಲಿ ಶುಕ್ರ ಉಚ್ಚನಾಗಿಬಿಡ್ತಾನೆ. ಯಾಕೆ ಶುಕ್ರ ಉಚ್ಚನಾಗ್ತಾನೆ? ಯಾಕಂದರೆ ಶುಕ್ರ ಅಂದರೆ ಹಣಕಾಸಲ್ಲ, ಶುಕ್ರನಲ್ಲಿ ಏನಿದೆ, ಶುಕ್ರಾಚಾರ್ಯರಲ್ಲಿ ಸಂಜೀವಿನಿ ವಿದ್ಯೆ ಇದೆ. ಅದಕ್ಕೋಸ್ಕರ ಏನಾಗುತ್ತೆ, ಯಾವಾಗ ನೀವು ಹಣವನ್ನು ಸ್ಪೆಂಡ್ ಮಾಡ್ತೀರ ಅಲ್ವ, ಆಗ ನಿಮಗೆ ಬೇಕಾದನ್ನೇ ಪಡ್ಕೊಳ್ಬೋದು. ಏನೋ ಸ್ಪೆಂಡ್ ಮಾಡ್ತೀರಾ, ಅದರ ಬದಲಿಗೆ ನಿಮಗೇನೋ ಬೇಕಂದರೆ ಅದರ ಮುಖಾಂತರ ಲಕ್ಸುರಿಯನ್ನು ಅನುಭವಿಸ್ತೀರಿ ಅಂತ ಇಂಡಿಕೇಷನ್. ಅದಕ್ಕೋಸ್ಕರ ಶುಕ್ರ ಅಲ್ಲಿ ಉಚ್ಚನಾಗಿಬಿಡ್ತಾನೆ. ಸೊ ತುಂಬ ಚೆನ್ನಾಗಿರ್ತದೆ ಅದಲ್ವಾ. ನೋಡಿ, ಎರಡು ಮುಖ್ಯವಾದ ಪ್ಲಾನೆಟ್ಸ್ ಯಾವುದುಂಟು, ಒಂದು ಗುರು ಮತ್ತೊಂದು ಶುಕ್ರ. ಗುರು ಬಂದು ದೇವತೆಗಳ ರಾಜ, ಶುಕ್ರ ಬಂದು ದೈತ್ಯರ ರಾಜ ಅಲ್ವಾ. ಗುರು ದೇವತೆಗಳ ರಾಜ, ಶುಕ್ರ ದೈತ್ಯರ ರಾಜ. ಗುರು ದೇವತೆಗಳ ರಾಜ, ಕರ್ಕಾಟಕ ರಾಶಿ, ಜಲತತ್ವದ ರಾಶಿಯಲ್ಲೇ ಉಚ್ಚನಾಗಿಬಿಡ್ತಾನೆ. ಅದೇ ರೀತಿ ಶುಕ್ರ ಬಂದು ದೈತ್ಯರ ರಾಜ, ಆದರೂ ಕೂಡ ಆತ ಜಲತತ್ವದ ರಾಶಿಯಲ್ಲೇ ಉಚ್ಚನಾಗಿಬಿಡ್ತಾನೆ. ಎರಡು ಮುಖ್ಯವಾದ ಎರಡು ಪ್ಲಾನೆಟ್ಸ್ ಏನುಂಟು ನೋಡಿ, ಅದು ಜಲತತ್ವದ ರಾಶಿಯಲ್ಲೇ ಉಚ್ಚವಾಗಿ ಕೆಲಸ ಮಾಡುವಂಥದ್ದು. ವಿಶೇಷ ರೀತಿಯಲ್ಲಿ ನೋಡಿ, ಇದೆರಡು ಕೂಡ ರಾಜಗ್ರಹ, ಎರಡು ಕೂಡ ಅಲ್ವಾ, ವಿಶೇಷ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ಅಲ್ವಾ. ಒಂದು ದೈತ್ಯರ ಪಾಲಿಗೆ ಶುಕ್ರ ಬೇಕಾಗುತ್ತೆ, ಇನ್ನು ದೇವತೆಗಳ ಪಾಲಿಗೆ ಗುರು ಬೇಕಾಗುತ್ತೆ. ಬಟ್ ಅವು ಉಚ್ಚನಾಗುವಂತಹ ರಾಶಿ ಯಾವುದು, ಎರಡು ಕೂಡ ಮೋಕ್ಷದ ರಾಶಿ, ಎರಡು ಕೂಡ ಜಲತತ್ವದ ರಾಶಿಯಲ್ಲೇ ಉಚ್ಚನಾಗಿ ಬಿಡುವಂಥದ್ದು. ಅದೇ ರೀತಿ ಆ ರಾಶಿಗಳು ಏನುಂಟು, ಆ ರಾಶಿಗಳು ವಿಶೇಷ ರೀತಿಯಲ್ಲಿ ಜಲತತ್ವದ ರಾಶಿಗಳು ಸರಸ್ವತಿಗೆ ಸಂಬಂಧಪಟ್ಟಂತೆ, ನಾಲೆಜ್ಗೆ ಸಂಬಂಧಪಟ್ಟಂಥ ರಾಶಿಗಳು. ಏನೇ ಇದ್ರೂ ಕೂಡ ಅಲ್ವಾ, ಮೀನರಾಶಿ ಅಂದರೆ ನಾವು ಡೀಟೇಲಿಂಗ್ ಮಾಡುವಂಥ ಕಲೆ ನಿಮ್ಮಲ್ಲಿ ಏನುಂಟು, ಅದಕ್ಕೆ ಸಂಬಂಧಪಟ್ಟಂತೆ ಮೀನರಾಶಿ ವಿಶೇಷ ರೀತಿಯಲ್ಲಿ ಇದು ಕೆಲಸ ಅಂತೂ ಮಾಡಿದೆ. ಅಷ್ಟಸಿದ್ಧಿ ಅಂತ ಏನು ಕರಿತೇವೆ, ಅದೆಲ್ಲವೂ ಕೂಡ ಜಾತಕದಲ್ಲಿ ಅಡಕವಾಗಿರುವಂಥ ಅಷ್ಟಸಿದ್ಧಿಗೆ ಸಂಬಂಧಪಟ್ಟಂತೆ ಕೂಡ ಅದು ಕೆಲಸ ಅಂತೂ ಮಾಡಿಯೇ ಮಾಡ್ತದೆ. ಓಕೆ, ಅಷ್ಟಸಿದ್ಧಿಗಳ ಬಗ್ಗೆ ಕೂಡ ಮಾತಾಡಿದ್ದೇನೆ. ಇನ್ನು ಮುಂದೆ ಸಮಯ ಸಿಕ್ಕಾಗ ಕೂಡ ಅಷ್ಟಸಿದ್ಧಿಗಳ ಬಗ್ಗೆ ಮಾತಾಡಿದ್ದೇನೆ. ಅದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ನಿಮ್ಗೆ ಗೊತ್ತಾಗಿದೆ. ಅದರಲ್ಲಿ ಡೀಟೇಲಿಂಗ್ ಮಾಡುವಂಥದ್ದು ಇರ್ತದೆ, ಹೇಗೆ ಡೀಟೇಲಿಂಗ್ ಮಾಡಬೇಕು ಅಂತಲ್ವಾ. ಅದೇ ರೀತಿ ಮೀನರಾಶಿ ಅಂತ ಏನುಂಟು ನೋಡಿ, ಯಾವುದಕ್ಕೂ ಕೂಡ ಡೀಟೇಲಿಂಗ್ ಮಾಡುವಂತಹ ಒಂದು ಆ ಕಲೆ ನಿಮ್ಮಲ್ಲಿ ಉಂಟು ಅಂತಾದರೆ, ನೀವೇನೋ ಪ್ರೆಸ್ ರಿಪೋರ್ಟ್ ಆಗಿದ್ದೀರಾ, ಒಂದು ಸಣ್ಣ ವಿಷಯವನ್ನು ತೆಗೆದುಕೊಂಡು ನಿಮಗೆ ತುಂಬ ಬರಿಬೇಕು ಅದರ ಬಗ್ಗೆ ಅಂದರೆ, ನಿಮಗೆ ಮೀನರಾಶಿ ಕೆಲಸ ಮಾಡಬೇಕು. ಮೀನರಾಶಿ ಕೆಲಸ ಮಾಡಿದ್ರೇ ನೀವು ಆ ರೀತಿಯಾಗಿ ಬರೆಯಬಲ್ಲಿರ, ಅನ್ನತೆ ಬರೀಲಿಕ್ಕೆ ಆಗೋದಿಲ್ಲ, ಶಾರ್ಟ್ಕಟ್ ಬರಿಬೇಕಾಗುತ್ತೆ ಅಲ್ವಾ. ಸ್ವಲ್ಪನೇ ಬರೆದು ಸುಮ್ಮನೆ ಕೂತ್ಕೊಂಡು ಬಿಡ್ತೀರ, ಅಂಥ ಪರಿಸ್ಥಿತಿ ನಿರ್ಮಾಣ. ಅದಕ್ಕೋಸ್ಕರ ತುಂಬ ಡೀಟೇಲಿಂಗ್ ಮಾಡಬೇಕು ಅಂತಾದರೆ ಖಂಡಿತವಾಗಿ ಅಲ್ಲಿ ಏನಾಗಬೇಕು, ಅಲ್ಲಿ ಮೀನರಾಶಿ ಕೆಲಸ ಮಾಡಬೇಕು. ತುಂಬ ಡೆಪ್ತಲ್ಲಿ ಮತ್ತು ರಹಸ್ಯಗಳನ್ನು ಬರೀಬೇಕಾದ್ರೆ ಅಲ್ಲಿ ವೃಶ್ಚಿಕ ರಾಶಿ ಕೆಲಸ ಮಾಡಬೇಕು ಅಲ್ವಾ. ತುಂಬ ನೀಟಾಗಿ ಮತ್ತು ಯಾವುದೇ ಒಂದು ವಿಚಾರವನ್ನು ಪ್ರಬುದ್ಧ ರೀತಿಯಲ್ಲಿ ಬರೀಬೇಕಾದ್ರೆ ಅದಕ್ಕೂ ಕೂಡ ಕರ್ಕಾಟಕ ರಾಶಿ ಕೆಲಸ ಮಾಡಬೇಕು. ಈ ಮೂರು ರಾಶಿ ಕೆಲಸ ಮಾಡಿದರೆ ಪರವಾಗಿಲ್ಲ. ಯಾರಿಗೆಲ್ಲ ಕರ್ಕಾಟಕ ರಾಶಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ಕರ್ಕಾಟಕ ರಾಶಿಯಲ್ಲಿ ಗುರು ಚೆನ್ನಾಗಿ ಸೇರ್ಕೊಂಡು ಅವ್ರ ಹ್ಯಾಂಡ್ ರೈಟಿಂಗ್ ಎಲ್ಲ ತುಂಬ ಚೆನ್ನಾಗಿರ್ತದೆ, ತುಂಬ ಚೆನ್ನಾಗಿ ಅವ್ರು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಮೀನರಾಶಿಯಲ್ಲಿ ಶುಕ್ರ ಇದ್ದಾಗ ಕೂಡ ಅವರ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿನೇ ಇರ್ತದೆ, ಹಾಳಂತೂ ಖಂಡಿತ ಇರೋದಿಲ್ಲ. ಬಟ್ ಅದರ ಕಾರಕತ್ವ ಬಂದು ಯಾರಿಗಿರ್ತದೆ, ಶನಿಗಿರ್ತದೆ. ಅದಕ್ಕೋಸ್ಕರ ಸ್ವಲ್ಪ ಓರೆಕೋರೆ ಆಗುವಂಥದ್ದು ಅಥವಾ ಸಣ್ಣದಾಗಿ ಬರೆಯುವಂಥ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿ ಆಗಿಬಿಟ್ಟಿರ್ತದೆ. ಆದರೆ ಮೀನರಾಶಿ ಬಂದು ವಿಶೇಷ ರೀತಿಯಲ್ಲಿ ಏನಾಗುತ್ತೆ ಅಂದರೆ, ಮೀನರಾಶಿ ಅದು ನಮಗೆ ಖರ್ಚನ್ನು ತೋರಿಸುವಂಥದ್ದು ಅಲ್ವ. ಖರ್ಚು ಮಾಡಬೇಕು, ನೀನು ಹೊರಗಡೆ ಹೋಗಿ. ಯಾಕಂದರೆ ಮೀನರಾಶಿ ನೈಸರ್ಗಿಕ ಜನ್ಮಗುಂಡಿ ಮೀನರಾಶಿ ಅಂದ್ರೇನು, ಅದು ನಮ್ಮ ಪಾದಗಳನ್ನು ಸೂಚಿಸುತ್ತೆ. ಪಾದಗಳಿಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ. ಪಾದಗಳಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ ಅಂದರೆ ಚಲನೆಯಲ್ಲಿರುವಂಥದ್ದು, ಸದಾಕಾಲ ಚಲನೆಯಲ್ಲಿರ್ತದೆ ಅಂತ ಅರ್ಥ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಾದ್ರೂ ಕೂಡ ಮೀನರಾಶಿ ಕೆಲಸ ಮಾಡಬೇಕು. ಅಥವಾ ಜಲತತ್ವದ ರಾಶಿ ಯಾವುದು, ನಮ್ಮ ಜಲತತ್ವದ ಪ್ಲಾನೆಟ್ ಯಾವುದು, ಚಂದ್ರ ಕೆಲಸ ಮಾಡಬೇಕಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀವು ಪ್ರಯಾಣವನ್ನು ಮಾಡಬಲ್ಲಿರಿ ಅಂತ ಇಂಡಿಕೇಷನ್ ಕೊಡ್ತಾ ಇರ್ತದೆ. ಅದೇ ರೀತಿ ಜೈಲುವಾಸ ಮಾಡೋದು ಕೂಡ 12ನೇ ಮನೆಯೇ, ಹಾಸ್ಪಿಟಲ್ ಹಾಸ್ಟೆಲ್ಗೆ ಹೋಗೋದು ಕೂಡ 12ನೇ ಮನೆನೇ, ದೂರ ಪ್ರಯಾಣ ಕೂಡ 12ನೇ ಮನೆನೇ, ಬೆಡ್ರೂಮ್ ಅಂದರೆ ರಿಲ್ಯಾಕ್ಸ್ ಮಾಡುವಂಥದ್ದು ಕೂಡ 12ನೇ ಮನೆನೇ. ಏನೇ ಇದ್ರೂ ಕೂಡ ಅದು ರಿಪೇರಿ ರಾಶಿ, ಅದು ರಿಪೇರಿ ಮಾಡುತ್ತೆ ನಿಮ್ಮನ್ನು. ಎಲ್ಲಿಯಾದರೂ ಕರ್ಕೊಂಡೋಗಿ ಏನಾದರೂ ರಿಪೇರಿ, ನಿಮಗೆ ಸೌಖ್ಯ ಇಲ್ಲ ಅಲ್ವಾ, ಹಾಸ್ಪಿಟಲ್ಗೆ ಬರ್ತೀ ಆಗೋ ಅಲ್ಲಿ ರಿಪೇರಿ ಮಾಡಿ ನಿಮ್ಮನ್ನು ಕಳಿಸ್ಕೊಟ್ಟಿರ್ತಾರೆ. ಅದೇ ರೀತಿ ನಿಮಗೆ ಎಲ್ಲೋ ಒಂದು ಕಡೆ ತುಂಬ ತಪ್ಪು ಮಾಡಿಬಿಟ್ಟಿದ್ದೀರಾ, ಜೈಲಿಗೆ ಕಳಿಸ್ಕೊಡ್ತಾರೆ, ಅಲ್ಲಿ ರಿಪೇರಿ ಮಾಡಿ ನಿಮ್ಮನ್ನು ಕಳಿಸ್ಕೊಡ್ತಾರೆ. ಅದಕ್ಕೋಸ್ಕರ ಮೀನರಾಶಿಗೆ ಅಷ್ಟೊಂದು ಮಹತ್ವ ಇರ್ತದೆ. ಮೀನರಾಶಿಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಫಲಾಫಲಗಳು ನಿರ್ಮಾಣ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಮೀನರಾಶಿ ತುಂಬ ಚೆನ್ನಾಗಿ ಇಟ್ಟುಕೊಳ್ಬೇಕಾಗುತ್ತೆ, ಅಥವಾ ಮೀನರಾಶಿಗೆ ಸಂಬಂಧಪಟ್ಟಂತಹ ಅಟ್ರಿಬ್ಯೂಟ್ಸನ್ನು ಮಾಡಬಾರ್ದು. ಯಾಕಂದರೆ ಮೀನರಾಶಿ ಆ್ಯಕ್ಟಿವೇಟ್ ಆಗೋದೆಲ್ಲಿಂದ, ನಿಮ್ಮ 6ನೇ ಮನೆ ಕೆಟ್ಟೋದಾಗ, ನಿಮ್ಮ 6ನೇ ಮನೆ ಎಂದು ಕನ್ಯಾ ರಾಶಿ, ಕನ್ಯಾ ರೋಗ ಋಣ ರಿಪು ಅಲ್ವಾ. 6ನೇ ಮನೆಯನ್ನು ನೀವು ಕೆಡಿಸಿಕೊಂಡಾಗ ಏನಾಗುತ್ತೆ, ಮೀನರಾಶಿ ತನ್ನಿಂದನೇ ಕೆಟ್ಟೋಗುತ್ತೆ. ಆಗೇನಾಗುತ್ತೆ, ಎಲ್ಲೊಂದು ಕಡೆ 6ನೇ ಮನೆಯಿಂದ ರೋಗ ಋಣ ರಿಪು ಅಂದರೆ ಶತ್ರು ಬಾಧೆಗೆ ಒಳಗಾಗಿ, ನೀವು ಯಾರ ಹತ್ರ ಒಂದು ಶತ್ರುವನ್ನು ಕಟ್ಟಿಕೊಂಡಿರ್ತೀರ, ಅವರೇನೋ ನಿಮ್ಮ ವಿಚಾರಗಳ ಕೋರ್ಟ್ ಕೇಸ್ಗಳಿಗೆ ಹಾಕಿರ್ತಾರೆ, ಆಗ ನಿಮಗೆ ತೊಂದರೆಯಾಗಿ ನಿಮ್ಮನ್ನು ಜೈಲಿಗೆ ಕಳಿಸುವಂಥ ಸಾಧ್ಯತೆಗಳು. ಇನ್ನೊಂದು ಕಡೆ ರೋಗ ಅಂದರೆ ನಿಮಗೆ ಆರೋಗ್ಯಕ್ಕೆ ತುಂಬ ಸಮಸ್ಯೆ ಆಯಿತು, ಅದರ ಮುಖಾಂತರ ನೀವು ಹಾಸ್ಪಿಟಲೈಸ್ ಆಗುವಂಥದ್ದು ಅಲ್ಲೋ. ಇನ್ನೊಂದು ಕಡೆ ಹಣಕ್ಕೆ ಸಂಬಂಧಪಟ್ಟಿದೆ, ಹಣಕಾಸಿನ ವಿಚಾರದಲ್ಲಿ ತುಂಬ ದ್ವಂದ್ವಗಳು ಉಂಟಾಯಿತು, ಅದು ಪ್ರಾಬ್ಲಮ್ ಕ್ರಿಯೇಟ್ ಆಯಿತು, ಯಾರೋ ಕೋರ್ಟಿಗೆ ಹಾಕಿದ್ದಾರೆ, ಅಲ್ಲಿ ಕೂಡ ನೀವು ಜೈಲಿಗೆ ಹೋಗುವಂಥದ್ದು, ಕೋರ್ಟಿಗೆ ಹೋಗುವಂಥ ಇದ್ದೇ ಇರ್ತದೆ. ಸೊ ಅದಕ್ಕೋಸ್ಕರ 6ನೇ ಮನೆಯನ್ನು ಚೆನ್ನಾಗಿ ಇಟ್ಕೊಂಡ್ರೆ 12ನೇ ಮನೆ ಆಲ್ಮೋಸ್ಟ್ ಚೆನ್ನಾಗಿ ಇರ್ತದೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರೆ. 6ನೇ ಮನೆಯನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಆಗ್ತಾ, ಯಾವಾಗ ನೋಡಿದರೂ ಶತ್ರು ಕಾಟ, ಯಾವಾಗ ನೋಡಿದರೂ ಶತ್ರುವನ್ನು ನೀವು ಅವರಿಗೆ ವಿರುದ್ಧವಾಗಿ ಮಾತಾಡಿ ಶತ್ರುತ್ವವನ್ನು ಹುಟ್ಟಿಸ್ಕೊಳ್ತೀರಾ. ಅಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಆಟೋಮೆಟಿಕ್ಲಿ ಏನಾಗುತ್ತೆ, ನಿಮ್ಮ 12ನೇ ಮನೆ ಆ್ಯಕ್ಟಿವೇಟ್ ಆಗಿಬಿಡ್ತದೆ. ಆಗೇನಾಗುತ್ತೆ, ನಿಮಗೆ ರಿಲ್ಯಾಕ್ಸ್ ಕೂಡ ಇರೋದಿಲ್ಲ, ಪ್ರಯಾಣ ಕೂಡ ಸುಸೂತ್ರವಾಗಿ ನಡೆಯುವುದಿಲ್ಲ, ಯಾವುದೇ ರೀತಿಯಲ್ಲಿ ಕೂಡ ನಿಮ್ಗೆ ರಿಲ್ಯಾಕ್ಸ್ ಬರೋದಿಲ್ಲ, ಮೋಕ್ಷ ಕೂಡ ಸಿಗೋದಿಲ್ಲ. ತುಂಬ ಪ್ರಾಬ್ಲಮನ್ನು ಅದು ಕ್ರಿಯೇಟ್ ಮಾಡಿಯೇ ಮಾಡ್ತದೆ. ಓಕೆ, ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು. ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ? ನಾನು ಮಂಗಳೂರಿಂದ, ಜಯಂತಿ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆನೇ. ನಿಮ್ಮ ಹುಟ್ಟಿದ ದಿನಾಂಕ? 26/1/1967. ಸಮಯ ಹೇಳಿಮ್ಮ. ಸಮಯ ಹೇಳಿಮ್ಮ. ಸಮಯ 1:50. 1:50 ಯಾವಾಗ? ಮಧ್ಯಾಹ್ನ, ರಾತ್ರಿ? ರಾತ್ರಿ, ರಾತ್ರಿ 1:50 ರಾತ್ರಿ. ನಕ್ಷತ್ರ ಹೇಳಿಮ್ಮ. ಪುಷ ನಕ್ಷತ್ರ, ಕರ್ಕಾಟಕ ರಾಶಿನಾ? ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ ಅಂತ ಉಂಟು. ಹೌದಾ, ಒಂದು ನಿಮಿಷಮ್ಮ. ಓಕೆ, ಅದು 26/1. ಓಕೆ, ಅದು 27ಕ್ಕೆ ಬೀಳುತ್ತೆ ಅನಿಸುತ್ತೆ ಅಲ್ವಾ ಆಶ್ಲೇಷ ನಕ್ಷತ್ರ? ಅದು ರಾತ್ರಿ 11:50 ಅಂತ ಉಂಟು. 26 ಗುರುವಾರ. ಸರಿ, ನನಗೆ ನಿಮ್ಮ ಸಮಯ ಸರಿ ಹೇಳಿ ತಾಯಿ. 11:50 ರಾತ್ರಿ. ನೀವು 1:50 ಅಂತ ಹೇಳಿದ್ರಮ್ಮ? ಇಲ್ಲ ಇಲ್ಲ, 11:50. ನಂಗಿದು ಡಿಸ್ಟರ್ಬೆನ್ಸ್ ಉಂಟು, ಸರಿಯಾಗಿ ಕೇಳ್ತಾ ಇಲ್ಲ. ಹೌದಾ, ಸೊ ನೆಟ್ವರ್ಕ್ ಇರೋ ಪ್ಲೇಸ್ಗೆ ಬಂದು ಮಾತಾಡಿಮ್ಮ. 11:50 ಯಾವಾಗ? ರಾತ್ರಿನಾ? ಹೌದೌದು. ಓಕೆ, ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ ಸರಿನಾ? ಹೌದೌದು. ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ. ನೋಡಿ, ಈ ಜಾತಕ ಏನು ಹೇಳಿದೆ ಅದನ್ನು ಹೇಳಿಕೊಡ್ತೀನಮ್ಮ. ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ ಜಾತಕ ಇದು ನಿಮಗೆ ಚಂದ್ರದೇಶ ನಡೀತಾ ಉಂಟಮ್ಮ. ಸದ್ಯದ ಮಟ್ಟಿಗೆ ಚಂದ್ರದೇಶ ನಡೀತಾ ಉಂಟು. ಚಂದ್ರದೇಶ ಏನಪ್ಪ ಮಾಡ್ತಾನೆ, ಚಂದ್ರ ವಿಶೇಷ ರೀತಿಯಲ್ಲಿ ಗುರು ಜೊತೆಗೆ ಕಾಂಬಿನೇಷನಲ್ಲಿದ್ದಾನೆ, ಪರವಾಗಿಲ್ಲ. ಬಟ್ ಚಂದ್ರ ಅದರ ದಶೆ ಮುಂದೆ ಹೋಗ್ತಾ ಇದ್ದಾಗೆ ಆರೋಗ್ಯದ ಸಮಸ್ಯೆಗಳು ಮತ್ತು ಹಣಕಾಸಿನ ಸಮಸ್ಯೆಗಳು, ಭೂಮಿ ಸಂಬಂಧಪಟ್ಟಂಥ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅಂತ ಇಂಡಿಕೇಶನ್ ಉಂಟು. ಅರ್ಥ ಆಯ್ತಾ? ಹೌದು ಸರ್. ಸೊ ಅದಕ್ಕೋಸ್ಕರ ನೀವು ಸ್ವಲ್ಪ ಜಾಗ್ರತೆ ಮಾಡಬೇಕು, ಅನಿವಾರ್ಯತೆ. ಆರೋಗ್ಯದಲ್ಲಂತೂ ತುಂಬ ಜಾಗ್ರತೆ ಮಾಡಬೇಕು, ಅನಿವಾರ್ಯತೆ ಉಂಟಮ್ಮ. ಏನು ತಿಳ್ಕೊಳ್ಬೇಕು ತಾ ಹೇಳಿಬಿಡಿಮ್ಮ. ಈಗ ಅದೇ ಹಣಕಾಸಿನ ವಿಚಾರದಲ್ಲಿ ಅಂದ್ರೆ ಕೆಲಸದಲ್ಲಿ ಅಷ್ಟೇನು ಇದಿಲ್ಲ. ಸೊ ಇದು ಖಂಡಿತ ಹಣಕಾಸಿನ ತೊಂದರೆ ಕೊಟ್ಟೆ ಕೊಡ್ತಾನೆ ನಮ್ಮ ಭೂಮಿ ವಿಚಾರ. ನೋಡಿ, ಈಗ ಚಂದ್ರದೇಶ ಎಲ್ಲಿವರೆಗೆ ಇರ್ತದೆ ನಿಮಗೆ? 2023 ಚಂದ್ರದೇಶ ಉಂಟಮ್ಮ. ಅಲ್ಲಿವರೆಗೆ ಕೂಡ ಈ 3 ಘಟನೆಗಳಂತೂ ಘಟಿಸೇ ಘಟಿಸ್ತವೆ. ಯಾವುದೆಲ್ಲ? ಒಂದು, ಹಣಕಾಸಿಗೆ ಸಂಬಂಧಪಟ್ಟಂತೆ, ಭೂಮಿಗೆ ಸಂಬಂಧಪಟ್ಟಂತೆ ಮತ್ತು ನಿಮ್ಮ ಆರೋಗ್ಯಕ್ಕೆ ಸಂಬಂಧ. ಈ 3 ಘಟನೆಗಳು ಘಟಿಸಮ್ಮ, ಸ್ವಲ್ಪ ಜಾಗ್ರತೆ ಮಾಡೋ ಅನಿವಾರ್ಯತೆ. ನಾನು ಹೇಳೋದಾದರೆ ಪ್ರತಿ ಸೋಮವಾರ ದಿವಸ ನೀವೇನು ಮಾಡಬೇಕು, ಈಶ್ವರನ ಟೆಂಪಲ್ಗೆ ಹೋಗಿ ಅಂತ ಹೇಳಿದ್ರೆ, ಈಶ್ವರನ ಟೆಂಪಲ್ಗೆ ಅಲ್ಲಿ ರುದ್ರಾಭಿಷೇಕವನ್ನು ಕೊಟ್ಟು 11 ಪ್ರದಕ್ಷಿಣೆಗಳನ್ನು ಹಾಕ್ತಾ ಬನ್ನಿಮ್ಮ. ಓಕೆನಾ? ಸೊ ಇದು ನಿಮಗೆ ಅತ್ಯುತ್ತಮ ರೀತಿಯಲ್ಲಿ ಫಲಾಫಲಗಳನ್ನು ಕೊಡಬಲ್ಲದು. ತುಂಬ ಒಳ್ಳೆ ರೀತಿಯಲ್ಲಿ ನಿಮ್ಮನ್ನು ಮುಂದುವರ್ಸ್ಕೊಂಡು ಹೋಗ್ತದೆ, ಪರವಾಗಿಲ್ಲ. ಅದರ ಜೊತೆಗೆ ಏನಾಗಿದೆ, ಮಧ್ಯದಲ್ಲಿ ಹೋಗ್ತಾ ಇರುವಾಗೆ ಎಲ್ಲೊಂದು ಕಡೆ ಸ್ವಲ್ಪ ಪ್ರೇತ ಬಾಧೆ ಕೂಡ ಕಾಡ್ತಾ ಇರ್ತದೆ ನಿಮಗೆ. ಅದಕ್ಕೆ ಬೇಕಾಗಿ ಕೂಡ ನೀವು ಪರಿಹಾರ ಮಾಡಬೇಕಾಗುತ್ತೆ. ಬಟ್ ನೀವು ಈಶ್ವರನ ಟೆಂಪಲ್ಗೆ ಹೋಗ್ತಾ ಬಂದರೆ ಪ್ರತಿ ಸೋಮವಾರ ದಿವಸ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಉಂಟಮ್ಮ. ಹೆದರುವಂಥ ಅವಶ್ಯಕತೆಗಳು ನನ್ನ ಲೆಕ್ಕದಲ್ಲಿಂದು ಖಂಡಿತ ಇಲ್ಲ ಅಂತೇಳಿ ತುಂಬ ಚೆನ್ನಾಗಿದೆ. ಈಗ ನೋಡಿ, ಈಗ ಬುಧ ಭುಕ್ತಿ ಸ್ಟಾರ್ಟ್ ಆಗಿದೆ ನಿಮಗೆ. ಓಕೆ, ಈಗ ಬುಧ ಭುಕ್ತಿ ಸ್ಟಾರ್ಟ್ ಆಗಿದೆ. ಬುಧ ಭುಕ್ತಿ ಏನು ಮಾಡುತ್ತೆ, ಬುಧ ಭುಕ್ತಿಯಿಂದ ನೀವೇನನ್ನು ಪಡ್ಕೊಳ್ಬೋದು ಜಸ್ಟ್ ಹೇಳಿಕೊಡ್ತೇನೆ ನಿಮಗೆ. ಬುಧ ಭುಕ್ತಿಯಿಂದ ಪರವಾಗಿಲ್ಲಮ್ಮ, ಬುಧ ಭುಕ್ತಿ ಸಾಧಾರಣ ಮಟ್ಟಿಗೆ ನಿಮ್ಮನ್ನು ಬ್ಯಾಲೆನ್ಸ್ ಮಾಡ್ತಾನೆ, ಮಾಡುವಂತಾಗತ್ತೆ ನನ್ನ ಲೆಕ್ಕದಲ್ಲಿಲ್ಲ. ಬಟ್ ಚಂದ್ರ ತೊಂದರೆ ಕೊಡ್ತಾ ಇದ್ದೇನೆ, ಅದಕ್ಕೆ ಪರಿಹಾರ ಹೇಳಿದ್ದೇನೆ, ಅದನ್ನ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ. ಓಕೆನಾ? ನಾನೀಗ ಬ್ಯೂಟಿ ಪಾರ್ಲರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಸರ್. ಸರಿಮ್ಮ. ಅದೇ ನನಗೆ ಈಗ ಅಲ್ಲಿ ಕೆಲಸ ಎಂತ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಕೆಲಸ ಎಂತ ಮಾಡೋದು ಅಂದ್ರೆ ಅರ್ಥ ಆಗಲಿಲ್ಲ. ಅಂದ್ರೆ ಈಗ ನಾನು ಅದೇ ಅದು ಬಿಟ್ಟು ಬೇರೆ ಏನಾದರೂ ಕೆಲಸ ಮಾಡೋದಾ, ನನಗೆ ಸಿಗ್ಬೋದಾ ಅಂತ ಹೇಳಿ? ಖಂಡಿತ ಸಿಗ್ಬೋದಮ್ಮ ನಿಮಗೆ. ಯಾಕಂದ್ರೆ ಬುಧ ಭುಕ್ತಿ ಸ್ಟಾರ್ಟ್ ಆಗಿದೆ, ಕೆಲಸದಲ್ಲಿ ಚೇಂಜಸ್ ಮಾಡುವಂಥ ಯೋಗ ನಿಮ್ಮ ಪಾಲಿಗೆ ಖಂಡಿತ ಉಂಟಮ್ಮ. ಅಥವಾ ನೀವೇ ಬ್ಯೂಟಿ ಪಾರ್ಲರ್ ನಡೆಸುವಂಥ ಯೋಗ ಕೂಡ ನಿಮ್ಮ ಪಾಲಿಗೆ ಉಂಟಮ್ಮ. ನೀವು ಜಾಗ್ರತೆ ಮಾಡಿದ್ರೆ ಖಂಡಿತ ಹೋಗ್ಬೋದಮ್ಮ ಅದರ ಮುಖಾಂತರ. ಓಕೆನಾ? ಸರಿಮ್ಮ, ಒಳ್ಳೇದಾಗ್ಲಿಮ್ಮ. ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಾಯಿ ನಿಮಗೆ. ಓಕೆ ರೈಟ್ ಬಂದ್ಬೇಡ. ಸೊ ಮೀನರಾಶಿ ಅಲ್ವಾ ನಮ್ಮ ಆರನೇ ಮನೆ ರೋಗ ಋಣ ರಿಪುಗೆ ಸಂಬಂಧಪಟ್ಟದ ಮನೆಯನ್ನು ಕ್ಲಿಯರ್ ಆಗಿ ಇಟ್ಕೊಂಡಾಗ ಏನಾಗುತ್ತೆ ನಿಮ್ಮ 12ನೇ ಮನೆ ಏನು ತೊಂದರೆ ಕೊಡಲ್ಲ. 12ನೇ ಮನೆ ತುಂಬ ಚೆನ್ನಾಗಿದೆ. ನಾವೇನು ಮಾಡ್ತೇವೆ ಅಂದರೆ ಯಾರ ಬಗ್ಗೆನೂ ನಮಗೆ ಆಗೋದಿಲ್ಲ ಅಲ್ವಾ, ಯಾರ ಬಗ್ಗೆನೂ ಆಗೋದಿಲ್ಲ ಏನು. ಸೊ ಅವರ ಬಗ್ಗೆ ನಾವು ಹಿಂದಿನಿಂದ ಮಾತಾಡ್ತಾ ಇರ್ತೇವೆ, ಬೇರೆಯವ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಈಗ ಒಬ್ಬ ವ್ಯಕ್ತಿ ಇಲ್ಲಿರ್ತಾನೆ, ಆ ವ್ಯಕ್ತಿ ಹತ್ರ ಹೇಳೋದಿಲ್ಲ, ಬಟ್ ಹಿಂದಿನಿಂದ ಬಂದು ಬೇರೆಯವ್ರ ಮುಖಾಂತರ ಹೇಳ್ತಾರೆ ಅವ್ರು ಸರಿ ಇಲ್ಲ, ಅವ್ರು ಹಾಗೆ ಮಾಡಿದರು, ಅವ್ರು ಹೀಗೆ. ನೀವು ಇವ್ರ ಹತ್ರನೇ ಹೇಳಿದರೆ ಸಮಸ್ಯೆ ಕ್ಲಿಯರ್ ಆಗುತ್ತೆ ಓಕೆನಾ. ನೀವೇನು ಮಾಡ್ತೀರಾ, ಹಿಂದಿನಿಂದ ಹೇಳ್ತಾ ಹೋಗ್ತೀರಾ ಅವ್ರು ಸರಿ ಇಲ್ಲ, ಅವರು ಸರಿಯಾದ ರೀತಿಯಲ್ಲಿ ಟ್ರೀಟ್ ಮಾಡಲ್ಲ, ಅವ್ರು ಹಾಗೆ ಮಾಡಲ್ಲ, ಅವರು ಹೀಗೆ ಮಾಡಲ್ಲ ಅಂತ ಹೇಳಿಕೊಡ್ತಾ ಹೋಗ್ತಾರೆ. ಹಾಗೇನಾಗುತ್ತೆ ನಿಮ್ಮ 6ನೇ ಮನೆ ತನ್ನಿಂದಾನೇ ಕೆಟ್ಟೋಗುತ್ತೆ, ಆಟೋಮೆಟಿಕ್ಲಿ ಕೆಟ್ಟೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಯಾರ ಬಗ್ಗೆ ಕೂಡ ಹೇಳಬೇಕಾದ್ರೆ ಹಿಂದಿನಿಂದಲೇ ಹೇಳಲಿಕ್ಕೆ ಹೋಗಬೇಡಿ, ಮುಂದೆ ಬಂದು ಹೇಳಿ, ಅವರ ಮುಖಾಂತರನೇ ಹೇಳಿ. ಆಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಗ ನಿಮ್ಮ 6ನೇ ಮನೆ ಸುಸ್ಥಿತಿಯಲ್ಲಿ ಇರ್ತದೆ, 12ನೇ ಮನೆ ಯಾವುದೇ ರೀತಿಯಲ್ಲಿ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ. ಒಂದು ವೇಳೆ ಇದನ್ನು ಮಾಡ್ಕೊಂಡಾಗ ಏನಾಗುತ್ತೆ, ಅದೊಂದು ಗಾದೆನೇ ಉಂಟಲ್ವಾ, ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ. ಸುಮ್ಮನೆ ನೀವು ತೊಂದರೆ ತಗೊಳ್ಬೇಕಾಗುತ್ತೆ ಅಲ್ವಾ, ಏನು ದುಡ್ಡು ಕೊಟ್ಟು ತೊಂದರೆ ತಗೊಂಡಾಗ ಏನೂ ಇಲ್ಲಿ ಬೇಕಾಗಿಲ್ಲ ನಿಮಗೆ, ಬಟ್ ನೀವು ಸುಮ್ಮನೆ ದೂರ್ತಾ ಇರ್ತೀರ ಅವರನ್ನೆಲ್ಲ. ಸೊ ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಅದನ್ನೆಲ್ಲ ಮಾಡಿಕೊಳ್ಳೋ ಹಾಗೆ ಖಂಡಿತ ಅಂತೂ ಇಲ್ಲವೇ ಇಲ್ಲ ಅಂತ. ಯಾಕಂದರೆ ಯಾವ ವ್ಯಕ್ತಿಯ ಬಗ್ಗೆ ನೀವು ಮಾತಾಡ್ಕೊಂಡಿರ್ತೀರ ಹಿಂದಿನಿಂದ ಅಲ್ವಾ, ನೀವೊಂದು ಪಾರ್ಟಿ ಮಾಡ್ಕೊಂಡು ಯಾವ ವ್ಯಕ್ತಿಯ ಬಗ್ಗೆ ನೀವು ಮಾತಾಡ್ಕೊಂಡಿರ್ತೀರ, ಅವ್ನು ಹಾಗೆ, ಅವ್ನು ಹೀಗೆ, ಅವ್ನು ಸರಿ ಇಲ್ಲ, ಅವ್ನು ಸರಿ ಹೇಳಿಕೊಡೋದಿಲ್ಲ, ಅಥವಾ ಅವ್ನು ಟ್ರೀಟ್ ಮಾಡೋದಿಲ್ಲ, ಏನೇ ಒಂದು ಹೇಳಿಕೊಂಡಿರ್ತೀರ. ಆಗೇನಾಗುತ್ತೆ ಗೊತ್ತಾ, ಆ ವ್ಯಕ್ತಿಗೆ ಏನು ಸಮಸ್ಯೆ ಉಂಟು ಅದನ್ನು ನೀವು ಪಡ್ಕೊಳ್ತೀರ ಅಷ್ಟೇ. ಆ ವ್ಯಕ್ತಿಗೆ ಏನು ಸಮಸ್ಯೆ ಉಂಟು ನೀವು ಪಡ್ಕೊಳ್ತೀರಾ, ಒಳ್ಳೆ ಪಡ್ಕೊಳ್ಳಿಕ್ಕೆ ಆಗಲ್ಲ. ಆಗ ಆ ವ್ಯಕ್ತಿಯ ಬಗ್ಗೆ ಸದಾಭಿಪ್ರಾಯವನ್ನು ಹೊಂದಿದ್ರೆ ಅಥವಾ ಆ ವ್ಯಕ್ತಿ ಮುಖಾಂತರ ಡೈರೆಕ್ಟ್ ಆಗಿ ಹೇಳಿ ನೀವು ಸಮಸ್ಯೆಯನ್ನು ಕ್ಲಿಯರ್ ಮಾಡ್ಕೊಂಡು ಏನಾಗುತ್ತೆ, ಆ ವ್ಯಕ್ತಿಗೆ ಯಾವುದು ಒಳ್ಳೇದಾಗಬೇಕು ಅದು ನಿಮಗೂ ಕೂಡ ಆಗುತ್ತೆ, ಎರಡು ಜನಕ್ಕೂ ಕೂಡ ಒಳ್ಳೇದಾಗುತ್ತೆ. ಇಲ್ಲಾಂದರೆ ಕೆಟ್ಟದನ್ನು ನೀವು ಅನುಭವಿಸಬೇಕಾಗುತ್ತೆ. ಅದಕ್ಕೋಸ್ಕರ 6ನೇ ಮನೆಯನ್ನು ಕ್ಲಿಯರ್ ಆಗಿ ಇಟ್ಕೊಳ್ಳುವಂಥದ್ದು ಒಂದು ಟೆಕ್ನಿಕ್ ಇದು ಕೂಡ. ಸೊ ಇದನ್ನು ಕೂಡ ಮಾಡಲಿಕ್ಕೆ ಹೋಗುವ ಹಾಗೆ ಇಲ್ಲ ಅಂತ ಹೇಳಿದೆ, ತುಂಬ ಚೆನ್ನಾಗಿರುತ್ತೆ ಅಲ್ವಾ. 6ನೇ ಮನೆಯನ್ನು ಸುಸ್ಥಿತಿಯಲ್ಲಿ ಇಟ್ಕೊಂಡಾಗ 12ನೇ ಮನೆ ಆಲ್ರೆಡಿ ಬ್ಯಾಲೆನ್ಸ್ ಆಗಿರ್ತದೆ, ಹಾಗೆ ಯಾವುದೇ ಪ್ರಾಬ್ಲಮ್ ಅಲ್ವಾ. ನಿಮ್ಮ ಆರೋಗ್ಯವನ್ನು ನೀವು ಚೆನ್ನಾಗಿ ಇಟ್ಕೊಂಡು ಹಾಸ್ಪಿಟಲ್ಗೆ ಹೋಗುವಂಥ ಸಾಧ್ಯತೆ ಏನು ಇಲ್ಲ ತಾನೇ ನಿಮಗೆ. ಅದೇ ರೀತಿ ನೀವೊಂದು ಶತ್ರುತ್ವನೇ ಹುಟ್ಟಿಸಿಕೊಂಡಿಲ್ಲ ಯಾರ ಜೊತೆ ಕೂಡ, ಎಲ್ಲರ ಜೊತೆ ಮಿತ್ರತ್ವ ಒಂದು ಇರಿದ್ರೆ ನಿಮಗೆ ಜೈಲಿಗೆ ಹೋಗುವಂಥ ಅಗತ್ಯ ಏನು ನೋಡಿರಿ, ನಿಮಗೆ ಇರುವೆ ಬರುವುದೇ ಇಲ್ಲ ತಾನೇ. ಹಣಕಾಸಿನ ವಿಚಾರದಲ್ಲಿ ನಿಮ್ಮ ವ್ಯವಹಾರಗಳು ತುಂಬ ಚೆನ್ನಾಗಿದೆ ಅಂದರೆ ಕೋರ್ಟ್ ಕಚೇರಿ ನಿಲ್ಲುವಂಥ ಸಾಧ್ಯತೆ ಇನ್ನಿಲ್ಲ ತಾನೇ, ಯಾಕೆ ಹೋಗಬೇಕು ನೀವು, ಇಲ್ಲ ತಾನೇ. ಅದಕ್ಕೋಸ್ಕರ ಅದನ್ನು ಚೆನ್ನಾಗಿಟ್ಕೊಳ್ಳಿ, ಆಗ ನಿಮಗೆ 12ನೇ ಮನೆ ಯಾವುದೇ ರೀತಿಯಲ್ಲಿ ಕೂಡ ನೆಗೆಟಿವನ್ನು ಕೊಡೋದಿಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ ಮಾತಾಡ್ತೀನಪ್ಪ ಈ ಬಗ್ಗೆ, ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರಿ ಸರ್ ಇಲ್ಲಿಂದ? ನಾನು ನಿತೀಶ್ ಅಂತ, ಮಂಗಳೂರೇ. ಸರಿ, ಯಾರ ಬಗ್ಗೆ ತಿಳ್ಕೋಬೇಕು? ನನ್ನ ಬಗ್ಗೆನೇ. ನಿಮ್ಮ ಹುಟ್ಟಿದ ದಿನಾಂಕ? ದಿನಾಂಕ 19/5/2000. ಹಲೋ. ಹಾಂ ಓಕೆ, ಸಮಯ ಹೇಳಿ. ಸಮಯ ಬೆಳಿಗ್ಗೆ 5 ಗಂಟೆ. ನಕ್ಷತ್ರ ಹೇಳಿ. ನಕ್ಷತ್ರ ಅನುರಾಧ ನಕ್ಷತ್ರ. ಓಕೆ, ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಅಲ್ವಾ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಜಾತಕ ನಿಮಗೆ ಬುಧ ದೇಶ ನಡೀತುಂಟು ಓಕೆನಾ. ಈಗ ಏನು ಮಾಡುತ್ತೆ, ಬುಧ ದೇಶ ನಡೀತಾನೆ, ಬುಧ ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ, ಖಂಡಿತ ಒಳ್ಳೆ ರಿಸಲ್ಟನ್ನು ಅಂತ ಕೊಡಬಲ್ಲ, ಸ್ವಲ್ಪ ವೆಯ್ಟ್ ಮಾಡಬೇಕನ್ನೋ ಅಗತ್ಯ ಉಂಟು ನಿಮಗೆ ಈಗಿನ ಮಟ್ಟಕ್ಕೆ. ಅಂದರೆ ನೀವು ಓದ್ತಾ ಇದ್ದೀರಾ ಸರ್, ಕೆಲಸ ಮಾಡ್ತೀರಾ ಹೇಳಿ? ಓದ್ತಾ ಇದ್ದೀರಾ, ಅದು ಏನು ಪ್ರಶ್ನೆ ಮಾಡಬೇಕು ಹೇಳಿಬಿಡಿ. ನಮಗೆ ಫ್ಯೂಚರ್ ಬಗ್ಗೆ ತಿಳಿಬೇಕು, ಅದಕ್ಕೆ ನಿಮ್ಮನ್ನ ಪರ್ಸನಲ್ ಆಗಿ ಮೀಟ್ ಮಾಡಬೇಕಾಗುತ್ತೆ. ಏನು ಒಂದು ನಿಮಿಷದಲ್ಲಿ ಫ್ಯೂಚರ್ ಹೇಳಲಿಕ್ಕಾಗುತ್ತಾ? ಸ್ಟಡೀಸ್, ಜಾಬ್ ಎಲ್ಲ ಹೇಗೆ ಆಗುತ್ತೆ ಎಲ್ಲ ಆಗುತ್ತೆ ಸರ್, ಬಟ್ ನೀವು ಪರ್ಸನಲ್ ಆಗಿ ಮೀಟ್ ಮಾಡಿ ಸರ್, ಖಂಡಿತ ಹೇಳ್ತೇನೆ. ಅದು ಒಂದು ನಿಮಿಷದಲ್ಲಿ ಹೇಳುವಂಥದ್ದು ಖಂಡಿತ ಅಲ್ಲ ಅಂತ ಹೇಳ್ತೇನೆ. ನಾನು ಇಷ್ಟಂತೂ ಹೇಳಬಲ್ಲ ನಿಮಗೆ. ಬುಧ ದೇಶ ನಡೀತುಂಟು, ಬುಧ ದೇಶದಲ್ಲಿ ಏನಾಗುತ್ತೆ ಅಂದರೆ ಸಿಟ್ಟು ಜಾಸ್ತಿ ಬರ್ತದೆ ನಿಮಗೆ, ತೊಂದರೆ ಜಾಸ್ತಿನೇ ಕ್ರಿಯೇಟ್ ಮಾಡ್ಕೊಳ್ತೀರಾ, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಉಂಟು. ಸೊ ಅದರ ಬಗ್ಗೆ ಗಮನ ಕೊಟ್ಟರೆ ಏನಾಗುತ್ತೆ, ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ, ತುಂಬ ಚೆನ್ನಾಗಿದೆ. ಇಲ್ಲಾಂದರೆ ನಿಮ್ಮ ಸ್ನೇಹಿತರ ಮುಖಾಂತರ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಸ್ವಲ್ಪ ಜಾಗ್ರತೆ ಆಗಿರಬೇಕಂತ ಅನಿವಾರ್ಯತೆ. ಅರ್ಥ ಆಯ್ತಾ? ಅರ್ಥ ಆಯಿತು. ಏನು ಬುಧ ದೇಶದಲ್ಲಿ ಏನಾಗುತ್ತೆ, ಸಿಟ್ಟು ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ, ಹಣಕಾಸಿನ ಬಗ್ಗೆ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗಲಿ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಮಾತೇ ಸರಿ ಇರುವುದಿಲ್ಲ, ನಿಮ್ಮ ಮಾತು ಕಡಾಕಡಿಯಾಗಿರ್ತದೆ, ಯಾರಿಗೂ ನೋವು ಉಂಟು ಮಾಡುವಂಥ ಮಾತನ್ನು ಆಡ್ತೀರಿ, ಗೊತ್ತಾಗುತ್ತಾ? ಸ್ಟ್ರೈಟ್ ಫಾರ್ವರ್ಡ್ ಅಂತ ಹೇಳಿ, ಅಥವಾ ಅದನ್ನು ಕಡಿಮೆ ಮಾಡಿದ್ರೆ ಎಲ್ಲವೂ ನಿಮ್ಮ ಫ್ಯೂಚರೇ ಚೆನ್ನಾಗಿರ್ತದೆ ಬಿಡಿ. ನೀವು ಅಷ್ಟು ಮಾಡಿದರೆ ಸಾಕು, ಫ್ಯೂಚರೇ ಚೆನ್ನಾಗಿರ್ತದೆ, ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಿರ್ತದೆ. ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಬೇಕಾದರೆ ಬಂದು ಪರ್ಸನಲ್ ಆಗಿ ಭೇಟಿ ಮಾಡಿ ಸರ್, ಒಳ್ಳೆಯದಾಗಲಿ. ಕರೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು ನಿಮಗೆ ಅಲ್ವಾ. ಒಂದು ನಿಮಿಷದಲ್ಲಿ ಫ್ಯೂಚರ್ ಹೇಳಿಕ್ಕಾಗುತ್ತಾ ಅಲ್ವಾ, ರೈಟ್ ತಾನೇ? ಒಂದು ನಿಮಿಷ ಈಗ ನನಗೆ ಸಿಗೋದೇ ಒಂದು ನಿಮಿಷದಲ್ಲಿ ಅಲ್ವಾ, ಹೆಚ್ಚು ಸಮಯ ಯಾರು ಕೊಡ್ತಾ ಇಲ್ಲ. ಏನು ಒಂದು ಫ್ಯೂಚರ್ಗಳಿಗೆ ಅದು ಕೇಳೋದು ತಪ್ಪಾಗುತ್ತೆ ಅಲ್ವಾ, ಹೇಗೆ ಹೇಳಲಿಕ್ಕೆ ಸಾಧ್ಯ ಉಂಟು, ಸಾಧ್ಯನೇ ಇಲ್ಲ ನಮ್ಮ ಮುಖಾಂತರ ಓಕೆನಾ, ಅಂತ ಒಂದು ಪರಿಸ್ಥಿತಿ. ಓಕೆ, ಮೀನರಾಶಿ ಅಂದರೆ ಏನು ಅಂತ ಅಲ್ವಾ, ಮೀನರಾಶಿಗೆ ಸಂಬಂಧಪಟ್ಟ ನಾನು ಹೇಳಿದ 6ನೇ ಮನೆಯನ್ನು ಚೆನ್ನಾಗಿ ಇಟ್ಕೊಂಡಾಗ ಮೀನರಾಶಿ ಯಾವುದೇ ರೀತಿಯಲ್ಲಿ ಕೂಡ ನಿಮ್ಗೆ ಏನು ತೊಂದರೆ ಕೊಡಬೇಕಾದ್ರೂ ಖಂಡಿತ ಕೊಡೋದಿಲ್ಲ, ಮೋಕ್ಷದ ಕಡೆಗೆ ನಿಮ್ಮನ್ನು ಕೊಂಡೊಯ್ತದೆ. ಅದೇ ರೀತಿ ಯಾವುದೇ ಸಮಸ್ಯೆ ಬಂದರೂ ಕೂಡ ಅದು ಸರಳ ರೀತಿಯಲ್ಲಿ ಸುಲಲಿತವಾಗಿ ನಿಮಗೆ ನಿವಾರಣೆಯನ್ನು ಕೊಡಬಲ್ಲದು, ಮೀನರಾಶಿಯನ್ನು ಚೆನ್ನಾಗಿ ಇಟ್ಕೊಂಡಾಗ. ಅಸಿಸ್ಟ್ ಅಂತೂ ಮಾಡಿ, ತುಂಬ ಚೆನ್ನಾಗಿದೆ. ಓಕೆ, ನಿಮಗೆ ಸಾಧಾರಣ ಮಟ್ಟಿಗೆ ಅಟ್ರಿಬ್ಯೂಟ್ಸ್ ಎಲ್ಲವೂ ಕೂಡ ಗೊತ್ತಾಯಿತು ನಿಮಗೆ. 12 ರಾಶಿಗಳ ಅಟ್ರಿಬ್ಯೂಟ್ಸನ್ನು ಹೇಳಿಕೊಡ್ತೇನೆ, ತುಂಬ ಈಸಿ ಅಂತ ಹೇಳ್ತೇನೆ. ಇದನ್ನೆಲ್ಲ ಸ್ವಲ್ಪ ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಕ್ಲಾಸ್ ಆಗುವಾಗ ಕೂಡ ಬಂದು ಅಟೆಂಡ್ ಮಾಡಿದಾಗ ಇದನ್ನು ಕೂಡ ಆಗ ಕೂಡ ನಿಮಗೆ ಇದನ್ನು ಕಲಿಯುವಂತಹ ಒಂದು ಸಾಧ್ಯತೆ ಖಂಡಿತ ಜಾಸ್ತಿ ಆಗಿರ್ತದೆ. ಇನ್ನು ಬರುವ ತಿಂಗಳು ಆಲ್ಮೋಸ್ಟ್ ಉಡುಪಿಯಲ್ಲಿ ಕ್ಲಾಸ್ ಮಾಡೋಣ ಅಂತ ಇದ್ದೀನಿ. ಸೊ ಉಡುಪಿಯಲ್ಲಿ ಎರಡೇ ದಿನದ ಕ್ಲಾಸ್ ಇರ್ತದೆ. ಒಂದು ದಿನ ಬೇಸಿಕ್ ಹೇಳಿಕೊಡ್ತೇನೆ, ಒಂದು ದಿನ ಪ್ರೆಡಿಕ್ಷನ್ ಹೇಳಿಕೊಡ್ತೇನೆ ಅಲ್ವಾ. ಒಂದು ದಿನ ಬೇಸಿಕ್, ಒಂದು ದಿನ, ಯಾಕಂದರೆ 4 ದಿನ ಮಾಡಿದರೆ ತುಂಬ ಜನಕ್ಕೆ ಅದು ಇಷ್ಟ ಆಗೋದಿಲ್ಲ. ಅದಕ್ಕೂ ಎರಡೇ ದಿನ, ಒಂದು ದಿನ ಪೂರ್ತಿ ಬೇಸಿಕ್ಸ್ ಅಲ್ವಾ, ಬೇಸಿಕ್ ಮಾಡ್ತೇನೆ. ಅದರ ಜೊತೆಗೆ ಬೇಸಿಕ್ ಬುಕ್ಕನ್ನು ಕೊಡ್ತೇನೆ, ನಾವೇ ಬರೆದಿರುವಂಥದ್ದು. ಬೇಸಿಕಲ್ಲಿ ಏನೆಲ್ಲ ಈ ಗ್ರಹಗತಿಗಳ ಬಗ್ಗೆ, ಅನಂತರ ರಾಶಿಗಳ ಬಗ್ಗೆ, ಅನಂತರ ಯಾವ ಗ್ರಹ ಎಲ್ಲೆಲ್ಲಿದ್ದರೆ ಏನೇನು ಫಲಾಫಲಗಳು ಉಂಟಾಗುವ ನಮ್ಮ ಅನುಭವದಿಂದ ಬರೆದಂತಹ ಬುಕ್ಸ್ ಇದೆ. ಆ ಬುಕ್ಸನ್ನು ನಿಮಗೆ ಆ ಬೇಸಿಕ್ ಕ್ಲಾಸಲ್ಲಿ ಕೊಟ್ಟುಬಿಡ್ತೇನೆ ನಿಮಗೆ. ಅನಂತರ ಮಾರನೇ ದಿನ ಪ್ರೆಡಿಕ್ಟ್ ಹೇಗಪ್ಪ ಮಾಡ್ಬೋದು, ಅದಕ್ಕೆ ಸೂಪರ್ ಆಸ್ಟ್ರಾಲಜಿ ಪ್ರೆಡಿಕ್ಟಿವ್ ಟೆಕ್ನಿಕ್ ಅಂತ ಟೆಕ್ನಿಕ್ಸ್ ಇದೆ. ಆ ಟೆಕ್ನಿಕ್ಸನ್ನು ಇಟ್ಕೊಂಡ್ರೆ ನೀವು ಅಕ್ಯುರೇಟ್ ಆದಂಥ ಪ್ರೆಡಿಕ್ಷನ್ ಮಾಡಲಿಕ್ಕೆ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೀನಿ. ಯಾರಿಗೆಲ್ಲ ಬರಲಿಕ್ಕೆ ಇಷ್ಟ ಇದೆ ಖಂಡಿತ ನಿಮ್ಮ ಹೆಸರನ್ನು ನನ್ನ ನಂಬರ್ಗೆ ಕರೆ ಮಾಡಿ ನೋಂದಾಯಿಸಿಕೊಳ್ಳಿ, ತುಂಬ ಚೆನ್ನಾಗಿರ್ತದೆ. ವೆನ್ಯೂ ಎಲ್ಲಿ ಅಂತ ಖಂಡಿತ ಮುಂದಿನ ದಿನಗಳಿಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆನಾ. ಈ ಜಾತಕ ಅಂದರೆ ಹಾಗೇನೆ, ನಾನು ಬೇಕಾದರೆ ನಿಮಗೆ ಜಾತಕದ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಆಸಕ್ತಿ ಇಲ್ಲ ಅಂತ ಹೇಳುವವರು ಬೇಕಾದರೂ ಕ್ಲಾಸಿಗೆ ಬರ್ಬೋದು. ನಾನು ನಿಮ್ಮ ಜಾತಕವನ್ನೇ ಹಾಕಿ ತೋರಿಸ್ಕೊಡ್ತೇನೆ, ಜಾತಕ ಯಾವ ರೀತಿ ಕೆಲಸ ಮಾಡ್ತದೆ ಅಂತ. ತುಂಬ ಚೆನ್ನಾಗಿರ್ತದೆ, ಲೈವಲ್ಲೇ ತೋರಿಸ್ಕೊಡ್ತೇನೆ ನಿಮಗೆ. ಜಾತಕ ಹೇಗೆ ಕೆಲಸ ಮಾಡ್ತದೆ, ಅಕ್ಯುರೇಟಾಗಿ ಹೇಗೆ ಕೆಲಸ ಮಾಡ್ತದೆ, ಅದು 100% ಅದೇ ರಿಸಲ್ಟ್ ಬಂದಿರ್ತದೆ. ಏನು ಮಾಡ್ತೀರಾ ಅದೇ ರಿಸಲ್ಟ್ ಇರ್ತದೆ, ಹಾಗೇನೇ ಇರ್ತದೆ, ಅದು ಬದಲಾವಣೆ ಆಗೋದಿಲ್ಲ ಅಲ್ವಾ ಅಂಥ ಪರಿಸ್ಥಿತಿ. ಓಕೆನಾ. ಸೊ ಹೇಗೆ ಕೆಲಸ ಮಾಡಿದೆ ಖಂಡಿತ ನಿಮಗೆ ಹೇಳಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ನೀವು ಬಂದರೆ ಓಕೆನಾ. ಗೊತ್ತಾಯಿತು, ಗ್ರಹಣದ ಬಗ್ಗೆ ಖಂಡಿತ ಮಾತಾಡ್ತೇನೆ. ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ, ಸ್ವಲ್ಪ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ. ಹೆಸರು ಪ್ರಶಾಂತ್ ಕಾಮತ್. ಓಕೆ. ಡೇಟ್ ಆಫ್ ಬರ್ತ್ 19/2/84. ಸಮಯ 19/2/84. ಸಮಯ ಸಮಯವು ರಾತ್ರಿ 9:58. ಹಾಂ, ಯಾರ್ದು ಜಾತಕ ಇದು? ಇದು ನನ್ನ ಮಗಂದು, ಪ್ರಶಾಂತ್ ಕಾಮತ್ ಹೇಳಿ. ನಿಮ್ಮ ಹೆಸರು ಹೇಳಿ ಸರ್. ಹಸ್ತ ನಕ್ಷತ್ರ, ಕನ್ಯಾ ರಾಶಿ. ಓಕೆ, ನಿಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ರವೀಂದ್ರ ಕಾಮತ್. ಓಕೆ, ನೋಡೋಣ ಜಾತಕ ಏನು ಹೇಳಿದ ಹೇಳ್ಕೊಡ್ತೇನೆ ನಿಮಗೆ. ಮದುವೆ ವಿಚಾರ. ಹಾಂ, ಓಕೆ ಸರ್. ಓಕೆ, ಪರವಾಗಿಲ್ಲ, ಹೇಳ್ತೇನೆ. ಇದರಲ್ಲಿ ಏನಾಗುತ್ತೆ, ಹಸ್ತ ನಕ್ಷತ್ರ ಕನ್ಯಾ ರಾಶಿ ಜಾತಕ ಸರ್. ಇದರಲ್ಲಿ ಗುರುದಶೆ ನಡೀತಾ ಉಂಟು. ಓಕೆನಾ. ಗುರುದಶೆ ಖಂಡಿತ ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಗುರುದಶೆ ಅಂಥ ಪ್ರಾಬ್ಲಮ್ನ ಖಂಡಿತ ಕ್ರಿಯೇಟ್ ಮಾಡಲ್ಲ. ತುಂಬ ಚೆನ್ನಾಗಿದೆ ಜಾತಕ, ವರಿ ಮಾಡುವಂತಾಗತ್ತೆ ನನ್ನ ಲೆಕ್ಕದಲ್ಲಿಂದು ಖಂಡಿತ ಇಲ್ಲ. ಬಟ್ ಮದುವೆ ವಿಚಾರದಲ್ಲಿ ಯಾಕೆ ಡಿಸ್ಟರ್ಬೆನ್ಸ್ ಆಗಿದೆಪ್ಪ, ಅದೊಂದು ವಿಷಯ ಅಲ್ವಾ. ಮದುವೆ ವಿಚಾರದಲ್ಲಿ ಯಾಕೆ ಅಂದರೆ ಮದುವೆ ವಿಚಾರದಲ್ಲಿ ತುಂಬ ತಕಲಾಟ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ, ಸ್ಟ್ರಗಲ್ ತುಂಬ ಜಾಸ್ತಿ ಉಂಟು ಮದುವೆ ವಿಚಾರದಲ್ಲಿ. ಈಗ ಶನಿ ಭುಕ್ತಿ ನಡೀತಾ ಉಂಟು ಅವರಿಗೆ. 2020 ಜುಲೈವರೆಗೆ ಶನಿ ಭುಕ್ತಿ ನಡೆಯುವುದು. ಅಲ್ಲಿವರೆಗೆ ಮದುವೆ ಆಗುವಂಥ ಸಾಧ್ಯತೆಗಳು ಇಲ್ಲ ಅಂತ ಹೇಳ್ತೇನೆ. ಅಲ್ಲಿವರೆಗೆ ಮದುವೆ ಆಗೋದಿಲ್ಲ. ಯೋಗ ಬಂದಿದೆ ಬಟ್ ಆಗ್ತಾ ಇಲ್ಲ. ಇಲ್ಲೊಂದು ಕಡೆ ಏನಾಗುತ್ತೆ, ಇರಿಟೇಷನ್ ಜಾಸ್ತಿ ಆಗುತ್ತೆ, ಕಿರಿಕಿರಿ ಜಾಸ್ತಿ ಆಗುತ್ತೆ. ಅಥವಾ ನಿಮಗೆ ಸಂಬಂಧಪಟ್ಟಂಥ ಹುಡುಗಿ ಬಂದಿರೋದಿಲ್ಲ, ಏನೋ ಒಂದು ಕಾರಣ ಹೇಳಿಕೊಂಡು ನೀವು ಅದನ್ನು ಪೋಸ್ಟ್ಪೋನ್ ಮಾಡ್ತಾನೆ ಹೋಗ್ತೀರಾ, ಅಥವಾ ಆಗದಂಥ ಸಂದರ್ಭಗಳು ತುಂಬ ಜಾಸ್ತಿ. ಯಾಕಂದರೆ ಇದರಲ್ಲಿ ಶನಿ ಏನು ಮಾಡಿದ್ದಾನೆ, ಮಾಂದಿ ಮತ್ತು ಕುಜನ ಜೊತೆಗೆ ಅಥವಾ ಕಾಂಬಿನೇಷನಲ್ಲಿದ್ದಾನೆ, ತುಂಬ ಹಾರ್ಮಾಗಿ ವರ್ಕ್ ಆಗ್ತಾ ಇದ್ದಾನೆ. ಅದಕ್ಕೋಸ್ಕರ ಏನಾಗುತ್ತೆ, ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗಲಿಕ್ಕೆ ಅಥವಾ ಬಿಡ್ತಾ ಇಲ್ಲ. ಓಕೆ, ಇನ್ನೇನಾಗುತ್ತೆ, ಬುಧ ಭುಕ್ತಿ ಬರುತ್ತೆ. ಏನು ಬುಧ ಭುಕ್ತಿಯಲ್ಲಿ ಮ್ಯಾರೇಜ್ ಆಗುತ್ತಾ? ಡೆಫಿನೆಟ್ ಆಗಿ ಬುಧ ಭುಕ್ತಿಯಲ್ಲಿ ಮ್ಯಾರೇಜ್ ಆಗುವಂಥ ಯೋಗ ಸರ್. ಆ ಮೂಮೆಂಟಲ್ಲಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಈಗ ಪ್ರಯತ್ನ ಬೇಡ ಅಂತ ಹೇಳ್ತೇನೆ. ಬಟ್ ಇದಕ್ಕೆ ಕೆಲವೆಲ್ಲ ಪರಿಹಾರ ಬೇಕು ಸರ್. ನಿಮ್ಮ ನನ್ನನ್ನು ಪರ್ಸನಲ್ ಆಗಿ ಮೀಟ್ ಮಾಡಿದಕ್ಕೆ ಪರಿಹಾರ ಏನು ಮಾಡಬೇಕಂತ ಹೇಳಿಕೊಡ್ತೇನೆ. ಯಾಕಂದರೆ ತುಲಾರಾಶಿ ಕೆಟ್ಟೋಗಿಬಿಟ್ಟಿದೆ. ತುಲಾರಾಶಿಯಲ್ಲಿ ಮಾಂದಿ, ತುಲಾರಾಶಿಯಲ್ಲಿ ಶನಿ, ತುಲಾರಾಶಿಯಲ್ಲಿ ಕುಜ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದರಿಂದಾಗಿ ಅದು ತುಂಬ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾ ಇರ್ತದೆ. ಚಂದ್ರನ ಪೊಸಿಷನ್ ಕೂಡ ತುಂಬ ಚೆನ್ನಾಗಿಲ್ಲ ಅಂತ ಹೇಳ್ತೇನೆ. ಬಟ್ ಗುರುವಿನ ಪೊಸಿಷನ್ ಚೆನ್ನಾಗಿದೆ. ಲೈಫಲ್ಲಿ ಸೆಟ್ಲ್ ಆಗ್ತಾರೆ, ಅದು ತೊಂದರೆ ಇಲ್ಲ. ಲೈಫಲ್ಲಿ ಒಳ್ಳೆ ಕೆಲಸ ಇರ್ತದೆ, ಸೆಟ್ಲ್ ಆಗ್ತದೆ, ಅದೆಲ್ಲನೂ ಓಕೆನೆ. ಬಟ್ ಮದುವೆ ವಿಚಾರದಲ್ಲಿ ಮಾತ್ರ ತುಂಬಾ ಡಿಸ್ಟರ್ಬೆನ್ಸ್ ಇರುವುದರಿಂದ ಒಮ್ಮೆ ಬಂದು ನನ್ನ ಜಾತಕವನ್ನು ಪರ್ಸನಲ್ ಆಗಿ ತೋರಿಸಿದರೆ ಒಳ್ಳೆ ರೆಮಿಡಿಯನ್ನು ಕೊಡಬಲ್ಲೆ ಸರ್. ಬಂದು ಮೀಟ್ ಮಾಡಿ, ಒಳ್ಳೆಯದಾಗಲಿ ಸರ್. ಓಕೆನಾ. ಓಕೆ, ಒಳ್ಳೆಯದಾಗಿ ಸರ್. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ತುಂಬ ಒಳ್ಳೆ ಜಾತಕ, ತುಂಬ ಲೈಫಲ್ಲಿ ಅಚೀವ್ಮೆಂಟ್ ಉಂಟು ಅವರಿಗೆ, ಪರವಾಗಿಲ್ಲ. ಬಟ್ ಈಗ ಮದುವೆಗೆ ಡಿಸ್ಟರ್ಬೆನ್ಸ್. ಓಕೆ, ಎನಿವೆ ಬಂದ್ಬೇಡ. ಸೊ ಗ್ರಹಣ 26ನೇ ತಾರೀಕು ಅಲ್ವಾ? ಯಾವಾಗ? 26ನೇ ತಾರೀಕು, ಇದೇ ತಿಂಗಳ 26ನೇ ತಾರೀಕು ಗ್ರಹಣ ನಡೆಯುತ್ತೆ. ಅಲ್ಲಿ ಮೂಲ ನಕ್ಷತ್ರ ಧನುರಾಶಿಯಲ್ಲಿ ಗ್ರಹಣ ಬರುತ್ತೆ. ಮೂಲ ನಕ್ಷತ್ರ ಧನುರಾಶಿಯಲ್ಲಿ ಗ್ರಹಣ ಇರ್ತದೆ. ಮೂಲ ನಕ್ಷತ್ರ ಧನುರಾಶಿ ಗ್ರಹಣ ಇರಬೇಕಾದ್ರೆ ಆ ಗ್ರಹಣ ಒಂದು 2-3 ಗಂಟೆಗಳ ಕಾಲ ಇರ್ತದೆ. ಬೆಳಿಗ್ಗೆ 8 ಗಂಟೆಯಿಂದ ಒಂದು 3 ಗಂಟೆಗಳ ಕಾಲ ಗ್ರಹಣ ಇರ್ತದೆ. ಸೊ ಇದು ಏನಾಗುತ್ತೆ ಅಂದರೆ ಸೂರ್ಯನಿಗೆ ಗ್ರಹಣ ಹಿಡಿಯುವಂಥದ್ದು ಅಲ್ವಾ. ಸೂರ್ಯನಿಗೆ ಗ್ರಹಣ ಹಿಡಿಯುವಂಥದ್ದು. ಆ ಸೂರ್ಯನ ಜೊತೆಗೆ ಯಾರಿದ್ದರೆ ಕೇತು ಇದೆ. ಕೇತುಗ್ರಸ್ತ ಸೂರ್ಯಗ್ರಹಣ ಅಲ್ವಾ. ಕೇತುಗ್ರಸ್ತ ಸಂಪೂರ್ಣ ಸೂರ್ಯಗ್ರಹಣ ಇದಾಗಿರ್ತದೆ. ಸ್ವಲ್ಪ ಮಟ್ಟಿಗೆ ಡೇಂಜರ್ ಅಂತ ಹೇಳ್ತೇನೆ. ಸ್ವಲ್ಪ ಮಟ್ಟಿಗೆ ಇರಿಟೇಷನೇ, ಸ್ವಲ್ಪ ಮಟ್ಟಿಗೆ ಕಿರಿಕಿರಿನೇ. ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಅದೇ ರೀತಿ ಈ ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ತುಂಬ ತೊಂದರೆಗಳು ಕ್ರಿಯೇಟ್ ಆಗ್ತವೆ. ಅಧಿಕಾರ ವರ್ಗದಲ್ಲಿ ಯಾರಿರ್ತಾರೆ ಅವರಿಗೂ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ. ಎಲ್ಲ ಕೂಡ ಮುಂದೆ 15 ದಿನಗಳ ಕಾಲ ಕೂಡ ತೊಂದರೆಗಳು ಜಾಸ್ತಿನೇ ಆಗುವಂಥ ಸಂದರ್ಭಗಳು ಈ ಮುಖಾಂತರ ತುಂಬ ಜಾಸ್ತಿ ಅಂತ ಹೇಳ್ತೇನೆ. ತುಂಬ ಜಾಗ್ರತೆ ಮಾಡಬೇಕು, ಅನಿವಾರ್ಯತೆ ಖಂಡಿತ ಉಂಟು. ಅದರ ಜೊತೆಗೆ ಯಾವಾಗ ಸೂರ್ಯಗ್ರಹಣ ನಡೆಯುತ್ತೆ, 26ನೇ ತಾರೀಕು ಸೂರ್ಯಗ್ರಹಣ ನಡೆಯುತ್ತೆ. ಅಂದರೆ 6 ಗ್ರಹಗಳು ಒಂದೇ ರಾಶಿಯಲ್ಲಿ ಇರ್ತವೆ. 6 ಗ್ರಹಗಳು ಒಂದೇ ರಾಶಿಯಲ್ಲಿ, ಮತ್ತು ರಾಹು ಎದುರಿನಲ್ಲಿ. ರಾಹು ಏನು ಮಾಡ್ತಾನೆ, ಎದುರಿನಿಂದ ನೋಡ್ತಾ ಇರ್ತಾನೆ. ರಾಹು ಮಿಥುನ ರಾಶಿಯಲ್ಲಿ ಇದ್ದುಕೊಂಡು ಧನುರಾಶಿಯಲ್ಲಿರೋ ಎಲ್ಲ ಪ್ಲಾನೆಟ್ಸನ್ನು ಆತ ನೋಡ್ತಾ ಇರ್ತಾನೆ. ಅದರ ಜೊತೆಗೆ ವಿಶೇಷವಾಗಿ ಅದು ಸಪ್ತಗ್ರಹಕೂಟ ಆಯ್ತಲ್ಲಿ. ಸಪ್ತಗ್ರಹಕೂಟ ಆದಾಗ ಇದು ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ. ಯುದ್ಧದ ಪರಿಸ್ಥಿತಿಯನ್ನು ಒಂದು ನಿರ್ಮಾಣ ಮಾಡುವಂಥ ಸಾಧ್ಯತೆಗಳೇ ಈ ಒಂದು ಕಾಂಬಿನೇಷನ್ ಮುಖಾಂತರ ತುಂಬ ಜಾಸ್ತಿ. ಅದು ಕೂಡ ಸೂರ್ಯಗ್ರಹಣ ಆದ ನಂತರ. ಓಕೆ, ಗೊತ್ತಾಗ್ಬಿಡ್ತು. ಮಾತಾಡ್ತೀನಿ ಈ ಬಗ್ಗೆ. ಇಂಟ್ರೆಸ್ಟಿಂಗ್ ವಿಚಾರಗಳ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ. ಹಲೋ 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 ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ? ನಾನು ಮಂಗಳೂರಿನಿಂದ ಅಂತ ನಗರನ ಬಗ್ಗೆ. ಹಾ ಓಕೆ. ಅವರ ಹೆಸರು ಹುಟ್ಟಿದ ದಿನಾಂಕಮ್ಮ? ಹೆಸರು ಜಯರಾಮ. ಓಕೆ ಜಯರಾಮ. ಆಯ್ತಮ್ಮ. ತಾರೀಕು 12/11/1972. ಸಮಯ ಹೇಳಿಮ್ಮ. ಸಮಯ ಸಮಯ ಗೊತ್ತಿಲ್ಲ. ಸಮಯ ಗೊತ್ತಿಲ್ಲ. ಜಾತಕ ಇಲ್ವಮ್ಮ ಅವ್ರದ್ದು? ಜಾತಕ ಇಲ್ಲ. ಇದು ಡೇಟ್ ಆಫ್ ಬರ್ತ್ ಕರೆಕ್ಟ್ ಅಮ್ಮ? ಅದು ಡೇಟ್ ಆಫ್ ಬರ್ತ್ ಕರೆಕ್ಟ್ ಕರೆಕ್ಟ್. ನಾನು ಅವ್ರ ಹತ್ರ ಕೊಡ್ತೇನೆ. ಓಕೆ ಕೊಡಿ. ಹಲೋ ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ಇದು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಬರುತ್ತಾ? ಹೌದೌದಾ ಸರಿ. ಅದು ಸರಿ ಸರಿ. ನಿಮಗೆ ಗುರುದಶೆ ನಡೀತಾ ಉಂಟು ಸರ್. ಈಗ ಸದ್ಯದ ಮಟ್ಟಿಗೆ ನಿಮಗೆ ಗುರುದಶೆ ನಡೀತಾ ಉಂಟು. ಗುರುದಶೆ ತುಂಬ ಸುಲಭ ಅಲ್ಲ ಸರ್. ಗುರುದಶೆನೇ ನಿಭಾಯಿಸುವಂಥದ್ದು ಸ್ವಲ್ಪ ಕಷ್ಟಕರವಾದ ವಾತಾವರಣ ಇರ್ತದೆ. ಹಣಕಾಸಿನ ವಿಚಾರದಲ್ಲಿ ತುಂಬ ಪ್ರಾಬ್ಲಮನ್ನು ಆತ ಕ್ರಿಯೇಟ್ ಮಾಡಬಲ್ಲ. ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ತುಂಬ ಕೇರ್ ತಗೊಳ್ಬೇಕನ್ನೋ ಅನಿವಾರ್ಯತೆ ಸರ್ ನಿಮಗೆ ಈ ಗುರುದಶೆಯಲ್ಲಿ. ಅರ್ಥ ಆಯ್ತಾ? ಆಯ್ತು. ಸೊ ಏನು ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ. ಅದೇ ನಮ್ಮದೇ ಒಂದು ಲೈಫ್ ಸ್ಟೈಲ್ ತಿಳ್ಕೊಳ್ಬೇಕಿತ್ತು. ಪ್ರಶ್ನೆ ಏನಾದರೂ ಉಂಟಾ ಸರ್ ನಿಮಗೆ? ಪ್ರಶ್ನೆ ಅಂದರೆ ನಮ್ಮದು ಸ್ವಂತ ಮನೆ ಇಲ್ಲ, ಹಾಗೆ ಬಾಡಿಗೆ ಮನೆ ಇಲ್ಲ, ಹಾಗೆ ಸರಿ ಸರ್ ಅದರ ಬಗ್ಗೆನೇ ಮಾತಾಡ್ತೇನೆ. ಶುಕ್ರ ಭುಕ್ತಿ ನಡೀತಾ ಉಂಟು ಸರ್. ಶುಕ್ರ ಭುಕ್ತಿ ನಡಿಬೇಕಾದ್ರೆ ನಿಮ್ಗೆ ಏನಾಗುತ್ತೆ, ಜಾಗ ತಗೊಳ್ಳುವಂಥ ಯೋಗ ಇದೆ ಸರ್. ಓಕೆನಾ? ಜಾಗ ತಗೊಳ್ಳುವಂಥ ಯೋಗ ಇದೆ, ಮನೆ ಕಟ್ಟುವಂಥ ಯೋಗ ಇದೆ. ಇಲ್ಲೇನಾಗುತ್ತೆ, ಶುಕ್ರ ನೀಚನಾಗಿಬಿಟ್ಟಿದೆ. ಅದಕ್ಕೋಸ್ಕರ ಮನೆ ಕಟ್ಟಲಿಕ್ಕೆ ಆತ ಸದ್ಯದ ಮಟ್ಟಿಗೆ ಬಿಡ್ತಾ ಇಲ್ಲ. ಬಟ್ ಶುಕ್ರ ಭುಕ್ತಿ ನಿಮಗೆ 2021 ಎಂಡ್ವರೆಗೆ ಕೂಡ ಶುಕ್ರ ಭುಕ್ತಿನೇ ಇರೋದು. ಪ್ರಯತ್ನ ಮಾಡಿದರೆ ಖಂಡಿತ ಆಗುತ್ತೆ ನಿಮಗೆ, ಪರವಾಗಿಲ್ಲ. ನೀವು ಪ್ರಯತ್ನ ಮಾಡಿದರೆ ಮನೆ ಕಟ್ಟುವಂಥ ಯೋಗ. ಮನೆ ಕಟ್ಟುವುದಕ್ಕಿಂತಲೂ ನೀವು ರೆಡಿಮೇಡ್ ತಗೊಳ್ಬೇಕು. ಇವರು ಕಟ್ಟಿದ್ದಂತಹ ಮನೆ ತಗೊಂಡ್ರೆ ನಿಮಗೆ ಫೇವರೇಬಲ್ ಆಗೋದು. ಕಟ್ಟಿದ್ದ ಮನೆ ಅಥವಾ ಫ್ಲ್ಯಾಟನ್ನು ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದಕ್ಕೆ ಬೇಕಾಗಿ ಒಂದು ದಿನ ಬರ್ತಾ ಉಂಟು, ಅದು ಖಂಡಿತ ಒಳ್ಳೆಯದಾಗುತ್ತೆ. ಬಟ್ ಇಷ್ಟಂತೂ ಸತ್ಯ. ಯಾಕಂದರೆ ಗುರುದಶೆ ಏನುಂಟು ಸರ್, ಗುರುದಶೆ ಕಾಂಬಿನೇಷನ್ ತುಂಬ ಚೆನ್ನಾಗಿಲ್ಲ ಅಂತ ಹೇಳಿದ್ದೇನೆ. ಗುರು ಲಗ್ನದಲ್ಲಿ ಇದ್ದಾನೆ, ರಾಹು ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಮೋಸ ಹೋಗುವಂಥ ಸಾಧ್ಯತೆಗಳು. ಈಗ ನೀವು ಮನೆ ಮಾಡಲಿಕ್ಕೆ ಹೋದರೂ ಕೂಡ ಅಲ್ಲಿ ಕೂಡ ಮೋಸ ಹೋಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಅಂತ ಹೇಳ್ತೇನೆ. ಅಷ್ಟು ಸುಲಭದಲ್ಲಿ ನಿಮ್ಮನ್ನು ಹೋಗಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತೇನೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ನೀವು ಸ್ವಲ್ಪ ರಾಹು ಶಾಂತಿಯನ್ನು ಮಾಡಿಸ್ಕೊಳ್ಳಿ. ಅದನಂತರ ನಾಗಾರಾಧನೆಯನ್ನು ಮಾಡಿ ಅಂತ ಹೇಳ್ತೇನೆ. ಸುಬ್ರಹ್ಮಣ್ಯನ ಟೆಂಪಲ್ಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆಶ್ಲೇಷ ಪೂಜೆ ಏನಾದರೂ ಕೊಟ್ಟುಕೊಂಡು ಬನ್ನಿ ಅಂತ ಹೇಳ್ತೇನೆ. ಸೊ ಇದರ ಮುಖಾಂತರ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ನಿಮಗೆ ಉಂಟು ಅಂತ ಹೇಳ್ತೇನೆ. ಒಂದು ವೇಳೆ ರಾಹುವಿನ ದೋಷ ಕಡಿಮೆ ಆದರೆ ಸುಸೂತ್ರವಾಗಿ ಎಲ್ಲವೂ ಕೂಡ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಓಕೆನಾ? ಓಕೆ ಓಕೆ ಸರಿ, ಒಳ್ಳೆಯದಾಗಲಿ ಸರ್. ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು ತಮಗೆ. ಓಕೆ ರೈಟ್. ಸೊ ಇದು ಕೇತುಗ್ರಸ್ತ ಸೂರ್ಯಗ್ರಹಣ ವಿಶೇಷ ರೀತಿಯಲ್ಲಿ ನಡೆಯುವಂಥದ್ದು. ಸೊ ಇದು ಸ್ವಲ್ಪ ಡೇಂಜರ್ ಅಂತ ಹೇಳ್ತೇನೆ. ಇಲ್ಲಿ ಏನಾಗುತ್ತೆ ಅಂದರೆ, ಸೂರ್ಯ ಧನುರಾಶಿಯನ್ನು ಪ್ರವೇಶ ಮಾಡಿದ್ದಾನೆ. ಓಕೆ, ಸೂರ್ಯ ನಿನ್ನೆನೇ ಸಂಜೆ ಧನುರಾಶಿಯನ್ನು ಪ್ರವೇಶ ಮಾಡಿದ್ದಾನೆ. ಸೂರ್ಯ ಧನುರಾಶಿಯನ್ನು ಪ್ರವೇಶ ಮಾಡಿ ಸೂರ್ಯ ಬಲವನ್ನು ಪಡ್ಕೊಡ್ತಾನೆ. ಬಲವನ್ನು ಪಡ್ಕೊಳ್ಳೋದು ಸ್ವಲ್ಪ ಕಡಿಮೆ. ಯಾಕಂದರೆ ಅಲ್ಲಿ ಮೊದಲೇ ಧನುರಾಶಿಯಲ್ಲಿ ಕೇತು ಇದ್ದಾನೆ, ಮತ್ತು ಶನಿ ಕೂಡ ಇದ್ದಾನೆ. ಕೇತು ಮತ್ತು ಶನಿ ಇರುವಾಗ ಬಲ ಪಡ್ಕೊಳ್ಳುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಹೇಳ್ತೀನಿ. ಅಲ್ಲ, ಬಲ ಪಡ್ಕೊಳ್ಳೋದಿಲ್ಲ. ಬಲ ಯಾವಾಗ ಪಡ್ಕೊಳ್ತಾನೆ ಆತ, ಇನ್ನೂ ಶನಿಯನ್ನು ದಾಟಿ ಹೋಗಬೇಕಾದ ಅನಂತರ ಬಲ ಪಡ್ಕೊಳ್ತಾನೆ. ಅಲ್ಲಿವರೆಗೆ ಬಲ ಪಡ್ಕೊಳ್ಳುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಹೇಳ್ತೀನಿ. ಯಾಕಂದರೆ ಯಾವಾಗ ಸೂರ್ಯ ಮಕರ ರಾಶಿಗೆ ಬರ್ತಾನೆ, ಮಕರ ರಾಶಿಗೆ ಬರುವಾಗ ಏನಾಗುತ್ತೆ, ಆವಾಗ ಉತ್ತರಾಯಣ ಸ್ಟಾರ್ಟ್ ಆಗುತ್ತೆ. ಯಾವಾಗ ಮಕರ ರಾಶಿಗೆ ಸೂರ್ಯ ಬರ್ತಾನೆ, ಆ ಪಾರ್ಟ್ ಏನಿರ್ತದೆ, ಆತ ಸೂರ್ಯ ದಿಗ್ಬಲಿ ಆಗಿಬಿಡ್ತಾನೆ. ಆಗೇನಾಗುತ್ತೆ, ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಏನು ತೊಂದರೆಗಳು ಕೊಡ್ತಾ ಉಂಟು, ಆ ತೊಂದರೆಗಳೆಲ್ಲ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಈಗ ಆಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಹೇಳ್ತೇನೆ. ಬಟ್ ಇಲ್ಲಿ ಒಂದು ಫೇವರೇಬಲ್ ಅಂದರೆ, ನಿನ್ನೆವರೆಗೆ ಏನಿದೆ, ಬುಧ ಸೂರ್ಯನ ಜೊತೆಗೆ ಕಾಂಬಿನೇಷನಲ್ಲಿದ್ದ ಬುಧನ ಕಂಟೆಂಟ್ಸ್ ಏನುಂಟು ಅದು ಸರಿ ಇಲ್ಲ. ಅದಕ್ಕೋಸ್ಕರ ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು. ನಿಮಗೆ ಹೇಳಿದ್ದೇನೆ, ಉಲ್ಟಾ ಯಾರು ಬರೀತಾರೆ ಅವರ ಮುಖಾಂತರ ತೊಂದರೆಗಳು ಕ್ರಿಯೇಟ್ ಆಗ್ತವೆ ಕೇಂದ್ರ ಸರ್ಕಾರಕ್ಕೆ ಅಂತ. ಅದೇ ರೀತಿ ಆಯಿತು ಕೂಡ. ಅದೇ ರೀತಿ ಇನ್ನೂ ಒಂದು 2-3 ದಿನದಲ್ಲಿ ಎಲ್ಲವೂ ಕೂಡ ಶಾಂತ ಆಗುತ್ತೆ, ಏನೂ ಆಗೋದಿಲ್ಲ. ಆದರೆ 25ನೇ ತಾರೀಕು ಮತ್ತೆ ಬುಧ ಏನು ಮಾಡ್ತಾನೆ, ಮತ್ತೆ ಹೋಗಿ ಯಾರನ್ನು ಮೀಟ್ ಮಾಡ್ತಾನೆ, ಆತ ಸೂರ್ಯನನ್ನು ಮೀಟ್ ಮಾಡ್ತಾನೆ. ಮತ್ತೆ ಹೋಗಿ ಸೂರ್ಯನ ಮೀಟ್ ಮಾಡ್ತಾನೆ. ಅದರ ಜೊತೆಗೆ ಯಾವಾಗ ಗ್ರಹಣದ ದಿನ ಏನಿರ್ತದೆ ನೋಡಿ, ಅಲ್ಲೇನಾಗುತ್ತೆ, ಈ ಬುಧ ಚಂದ್ರನ ಜೊತೆಗೆ ಕಾಂಬಿನೇಷನಲ್ಲಿ ಇರ್ತಾನೆ ಅಲ್ವಾ. ಚಂದ್ರನಿಗಿಂತ ಮುಂದೆ ಸೂರ್ಯ ಇರ್ತಾನೆ, ಸೂರ್ಯ ಹಿಂದೆ ಮುಂದೆ ಇಬ್ಬರು ಕೂಡ ಅಲ್ವಾ. ಸೊ ಇಬ್ಬರು ಕೂಡ ಹಿಂದೆ ಮುಂದೆ ಇರ್ತಾರೆ. ಸೊ ಬುಧ ಹೋಗಿ ಚಂದ್ರನನ್ನು ಮೀಟ್ ಮಾಡ್ತಾನೆ. ಅಂದರೆ ಚಂದ್ರ ಬುಧನನ್ನು ದಾಟಿಕೊಂಡು ಹೋಗಿರ್ತಾನೆ, ಸೂರ್ಯನನ್ನು ಭೇಟಿ ಮಾಡ್ತಾನೆ ಆತ, ಸೂರ್ಯನನ್ನು ಮೀಟ್ ಮಾಡ್ತಾನೆ ಆತ. ಸೊ ಪ್ರಾಬ್ಲಮನ್ನು ಜಾಸ್ತಿನೇ ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಆಗಿವೆ. ಯಾಕಂದರೆ ಬುಧನ ಕಂಟೆಂಟ್ಸ್ ಚೆನ್ನಾಗಿಲ್ಲ ಅಂದರೆ ಕಮ್ಯುನಿಕೇಷನ್ ಚೆನ್ನಾಗಿರುವುದಿಲ್ಲ. ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂಥ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಯಾರು ಏನೋ ಹೇಳ್ತಾರೆ, ಇನ್ಯಾರು ಏನೋ ಹೇಳ್ತಾರೆ, ಅಥವಾ ಕೇಂದ್ರ ಸರ್ಕಾರದ ಕೆಲವು ನೀತಿ ನಿಯಮಗಳು ಕೆಲವರಿಗೆ ಅರ್ಥನೇ ಆಗಲ್ಲ. ಯಾರಿಗೆ ಅರ್ಥ ಆಗಲ್ಲ ಅವರು ಬೀದಿಗಿಳಿಯುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಅರ್ಥ ಆಗದವರು ಈಗ ಕೂಡ ಬೀದಿಗಿಳಿಯು, ಇದು ಅರ್ಥ ಆಗಿರ್ತದೆ. ಕೆಲವೊಮ್ಮೆ ಷಡ್ಯಂತ್ರ ಕೂಡ ನಡೀತಾ ಇರ್ತದೆ. ಯಾಕಂದರೆ ಮಿಥುನ್ ರಾಶಿಯಲ್ಲಿ ಯಾರಿದ್ದಾರೆ, ರಾಹು ಇದ್ದಾನೆ. ರಾಹು ಏನು ಮಾಡ್ತಾನೆ, ಸೂರ್ಯನನ್ನು ನೋಡ್ತಾನೆ. ಅಲ್ಲಿರುವ 6 ಪ್ಲಾನೆಟನ್ನು ಇನ್ನೂ ಬರುವ ದಿನಗಳಲ್ಲಿ ಆತ ನೋಡಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಷಡ್ಯಂತ್ರಗಳು ವಿಶೇಷ ರೀತಿಯಲ್ಲಿ ನಡೆಯುವಂಥ ಸಾಧ್ಯತೆಗಳು, ಅದು ಅಕ್ಕಪಕ್ಕದ ದೇಶಗಳಿಂದ ಆಗಿರ್ಬೋದು ಅಥವಾ ನಮ್ಮ ಒಳಗಿನ ಹಿತಶತ್ರುಗಳಿಂದಲೇ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಗ್ರಹಣ ಅಲ್ವಾ, ಸೂರ್ಯಗ್ರಹಣ ನಡೀತಾ ಇರ್ತದೆ. ಸೊ ಯಾರಿಗೆಲ್ಲ ಯಾವ ರಾಶಿಯವರಿಗೆ ಏನೆಲ್ಲ ಫಲಗಳು ಉಂಟಾಗುವುದು, ಏನೆಲ್ಲ ಫಲ ಉಂಟಾಗುವಂಥದ್ದೇನಿಲ್ಲ, ಕೆಟ್ಟ ಫಲನೇ ನನ್ನ ಲೆಕ್ಕದಲ್ಲಿ ಎಲ್ಲರಿಗೂ ಕೂಡ. ಸೂರ್ಯ ಅಂದ್ರೇನು? ಸೂರ್ಯ ಅಂದರೆ ಆತ ಲಗ್ನದಲ್ಲಿ ಆತ ಹುಚ್ಚನಾಗಿ ಬಿಡ್ತಾನೆ, ದೇಹಕಾರಕ ಅಂತ ಹೇಳ್ಬೋದು. ಒಂದು ಲೆಕ್ಕ ನೋಡ್ಲಿಕ್ಕೆ ಹೋದರೆ, ಕಾರಕತ್ವವನ್ನು ನೋಡ್ಲಿಕ್ಕೆ ಹೋದರೆ ದೇಹಕಾರಕ. ನಮ್ಮ ಒಂದು ಪರಾಶರ ಜ್ಯೋತಿಷವನ್ನು ನೋಡಿಕೊಂಡಾಗ ದೇಹಕಾರಕ, ದೇಹಕ್ಕೆ ಸಂಬಂಧಪಟ್ಟ ವಿಚಾರಗಳು ಸೂರ್ಯ ಕೆಲಸ ಅಂದರೆ ಆರೋಗ್ಯದ ವಿಚಾರದಲ್ಲಿ ಎಲ್ಲರೂ ಕೂಡ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತಾನೆ. ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಎಲ್ಲರಿಗೂ ಕೂಡ. ಅದರ ಜೊತೆಗೆ ಈ ಪ್ರೀತಿ ಪ್ರೇಮ ಅಂತ ಏನು ತಲೆಗೆಡಿಸ್ಕೊಂಡಿದ್ದೀರಾ ಅವರು ಕೂಡ ತೊಂದರೆಗೊಳಗಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ, ಅದರ ಬಗ್ಗೆ ಕೂಡ ಗಮನ ಕೊಡಬೇಕು. ಇನ್ನು ತಂದೆ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ತಂದೆ ಅಂದರೆ ಪಿತೃಕಾರಕ ಸೂರ್ಯ, ತಂದೆಯ ಬಗ್ಗೆ ಕೂಡ ನೀವು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ತುಂಬ ಉಂಟು. ಎಲ್ಲೊಂದು ಕಡೆ ಹಾಸ್ಪಿಟಲಲ್ಲಿದ್ದಾರೆ, ತೊಂದರೆ ಅನುಭವಿಸ್ತಿದ್ದಾರೆ ಅಂದರೆ ಜಾಸ್ತಿನೇ ಆಗ್ಬೋದು ಅಂತ ಹೇಳ್ತೇನೆ. ಅಥವಾ ಸ್ವಲ್ಪ ಏನಾದರೂ ಕೂಡ ಟ್ರೀಟ್ಮೆಂಟ್ ಕೊಡಿಸಿದರೆ ಅವ್ರು ಸರಿಯಾಗುವಂಥ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿ ಅಂತ ಹೇಳ್ತೇನೆ. ಅದರ ಜೊತೆಗೆ ಸೂರ್ಯ ಅಂದರೆ ಸರ್ಕಾರಿ ನೌಕರಿ ಅಥವಾ ಅಧಿಕಾರದಲ್ಲಿರುವವರು ಎಲ್ಲವೂ ಕೂಡ ಸೂರ್ಯನಿಗೆ ಸಂಬಂಧಗಳು, ಅವರೆಲ್ಲರೂ ಕೂಡ ಸಮಸ್ಯೆಗೆ ಒಳಗಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿಯಾಗಿಬಿಟ್ಟಿದೆ. ಅದರ ಜೊತೆಗೆ ಯಾರಿಗೆಲ್ಲ ಸೂರ್ಯ ದಶೆ ನಡೀತಾ ಉಂಟು ಅಥವಾ ಯಾರಿಗೆಲ್ಲ ಸೂರ್ಯ ಭುಕ್ತಿ ನಡೀತಾ ಉಂಟು ಅವರಿಗೂ ಕೂಡ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಓಕೆ, ಮಾತಾಡ್ತೀನಿ ಈ ಬಗ್ಗೆ. ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ ಸರ್. ನನ್ನ ಹೆಸರು ರಾಘವೇಂದ್ರ ಅಂತ. ಓಕೆ, ನಾನು 10th June 1982. ಸಮಯ ಹೇಳಿ ಸರ್. 10 June 10. ಸಮಯ ಹೇಳಿ. ಹಲೋ, ಹುಟ್ಟಿದ ಸಮಯ ಹೇಳಿ ಸರ್. 10:32 ಬೆಳಿಗ್ಗೆ. ರಾತ್ರಿ ಬೆಳಿಗ್ಗೆ 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 10:32. ಓಕೆ, ಹುಟ್ಟಿದಲ್ಲಿ ಸರ್ ತಾವು? ಉಡುಪಿಯಲ್ಲಿ. ಉಡುಪಿಯಲ್ಲಿ. ಎಲ್ಲಿಂದ ಕರೆ ಮಾಡ್ತಾ ಇರೋದು ಈಗ? ನಾನು ಬ್ಯಾಂಗ್ಳೂರಿಂದ. ಅಚ್ಚಾ, ಉಡುಪಿಯಲ್ಲಿ ಹುಟ್ಟಿದ್ದು, ಬ್ಯಾಂಗ್ಳೂರಿಂದ ಕರೆ ಮಾಡ್ತಾ ಇದ್ದೀರಿ. ಓಕೆ, ನೋಡೋಣ ಏನಾಗುತ್ತೆ ಅಂತ. ಇದು ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ ಜಾತಕ ಸರ್ ಇದು ಅಲ್ವಾ? ಹೌದು. ಓಕೆ, ಉತ್ತರಾಷಾಢ ಮಕರ ರಾಶಿ ಜಾತಕ. ರಾಹು ದಶೆ ನಡೀತಾ ಉಂಟು ಸರ್. ರಾಹು ದಶೆ ತುಂಬ ಸ್ಟ್ರಗಲ್ ಮಾಡಿಸಿಬಿಡ್ತಾನೆ ಸರ್ ನಿಮಗೆ, ತುಂಬ ಜಾಗ್ರತೆ ಮಾಡಬೇಕು ಅನಿವಾರ್ಯತೆ ಉಂಟು. ರಾಹು ದಶೆ ಈಗ ಮುಗಿತಾ ಉಂಟು. ರಾಹು ದಶೆ 2020 ಮಾರ್ಚ್ಗೆ ರಾಹು ದಶೆ ಮುಗಿದು ನಿಮಗೆ ಗುರು ದಶೆ ಸ್ಟಾರ್ಟ್ ಆಗುತ್ತೆ ಸರ್. ಓಕೆನಾ? ನಿಮ್ಗೆ ಏನೇ ಒಳ್ಳೆ ಫಲಗಳು ಬೇಕು ಅದು ಗುರು ದಶೆಯಲ್ಲಿ ಬರ್ತದೆ, ರಾಹು ದಶೆಯಲ್ಲಿ ಬರೋದಿಲ್ಲ ಸರ್. ರಾಹು ದಶೆಯಲ್ಲಿ ಎಲ್ಲೋ ಕೆಲಸಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿರ್ಬೋದು ಅಥವಾ ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ಆತ ತೊಂದರೆಯನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ, ಅದು ಇಂಡಿಕೇಷನ್ ಉಂಟು ಸರ್. ರಾಹುವಿನಲ್ಲಿ ಕುಜಭುಕ್ತಿ ನಡೀತಾ ಉಂಟು. ಕುಜಭುಕ್ತಿ ನಡೆಯುವಾಗ ಕಾರ್ಯಕ್ಷೇತ್ರ ತುಂಬ ನೋಡ್ಕೊಳ್ಬೇಕು ಅನಿವಾರ್ಯತೆ ಸರ್. ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಯಾವುದ್ರ ಬಗ್ಗೆ ಪ್ರಶ್ನೆ ಮಾಡ್ಬೇಕು ಹೇಳಿ ಸರ್? ಜಾಬಿನ ಬಗ್ಗೆನೇ ಕೆಲಸ ಸರಿ. ಅದು ನಿಮಗೆ ಕುಜ ಭುಕ್ತಿ ಮುಗಿಯುವವರೆಗೂ ಕೂಡ ಜಾಬಿನ ಬಗ್ಗೆ ತೊಂದರೆನೇ ಸರ್. ಯಾಕಂದರೆ ಕುಜ ಮತ್ತು ಶನಿ ಒಟ್ಟು ಸೇರಿಕೊಂಡಿದ್ದಾರೆ. ಶನಿ ಈ ಜಾತಕದಲ್ಲಿ ವಕ್ರಿಯಾಗಿ ಬಿಟ್ಟಿದ್ದಾನೆ, ಪ್ರಾಬ್ಲಮನ್ನು ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡ್ತಾನೆ. ಬಟ್ ಗುರುದಶೆ ಬಂದ ನಂತರನೇ ನಿಮ್ಮ ಏಳಿಗೆ ಆಗೋದು ಲೈಫಲ್ಲಿ. ಏನು ಏಳಿಗೆ? ಗುರುದಶೆ 2020 ಮಾರ್ಚ್ ನಂತರ ಸ್ಟಾರ್ಟ್ ಆಗುತ್ತೆ ಸರ್. ಅದರಲ್ಲಿ ಗುರುವಿನಲ್ಲಿ ಗುರು ಭುಕ್ತಿ ಮುಗಿಬೇಕು, 1.5 ವರ್ಷಗಳ ಕಾಲ ಅದರಲ್ಲೇ ಹೋಗುತ್ತೆ. ಆ ನಂತರ ನಿಮಗೆ ಒಳ್ಳೆಯ ಒಂದು ರಿಸಲ್ಟ್ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ರಾಘವೇಂದ್ರ ಅವರಿಗೆ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ನಾನು ಹೇಳೋದಾದರೆ ನಿಮ್ಮಲ್ಲಿ ಏನು ಸಿಟ್ಟು ಅಂತ ಏನುಂಟು ಸರ್, ಆ ಸಿಟ್ಟನ್ನು ಕಡಿಮೆ ಮಾಡಬೇಕು. ತುಂಬ ಸಿಟ್ಟು ಬರುತ್ತೆ ನಿಮಗೆ, ಗೊತ್ತಾ ನಿಮಗೆ? ಇಲ್ಲೇನೋ ಕ್ಲಿಯರ್ ಆಗಿ ಮಾತಾಡ್ತಿದ್ರೆ ಬಟ್ ನಿಮ್ಮ ಸಿಟ್ಟುಂಟು ನೋಡಿ, ಆ ಸಿಟ್ಟೆ ನಿಮ್ಮ ಲೈಫನ್ನು ಏನು ಮಾಡ್ತದೆ, ಒಂಥರ ಕೆಳಗೆ ತಂದುಬಿಡ್ತದೆ. ಆ ಸಿಟ್ಟನ್ನು ನೀವೇನಾದರೂ ಕಡಿಮೆ ಮಾಡಿಕೊಂಡಾಗ, ಎಲ್ಲರ ಜೊತೆ ಕೂಡ ಸಮಾನ ರೀತಿಯಲ್ಲಿ ವ್ಯವಹಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಅತ್ಯುತ್ತಮ ರೀತಿಯ ರಿಸಲ್ಟನ್ನು ಪಡೀಲಿಕ್ಕೆ ಸಾಧ್ಯತೆ ಉಂಟು ಸರ್. ಸೊ ಮೊದಲು ಅದನ್ನು ಪಾಲಿಸಿಕೊಳ್ಳಿ. ಗುರುದೇಶದಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆಯದಾಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಖಂಡಿತ ಉಂಟು ಸರ್. ಓಕೆನಾ? ಸರಿ, ಒಳ್ಳೆಯದಾಗಲಿ ಸರ್. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದ. ಕೆಲವೊಮ್ಮೆ ನಮ್ಮ ವೀಕ್ನೆಸ್ ಇರ್ತಲ್ಲ, ವೀಕ್ನೆಸ್ಸನ್ನು ಇಟ್ಕೊಂಡು ಹೋದಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ತುಂಬ ಜಾಸ್ತಿ ಅಂತೇಳಿ ಅಂಥ ಪರಿಸ್ಥಿತಿ. ಓಕೆ, ರೈಟ್, ಬಂದ್ಬೇಡ. ಇಲ್ಲಿ ಗೊತ್ತಾಯಿತು ನಿಮಗೆ ಅಲ್ವಾ? ಸೊ ಆರೋಗ್ಯದ ವಿಚಾರದಲ್ಲಿ ಕೂಡ ನೋಡ್ಕೊಳ್ಬೇಕು. ಆನಂತರ ಯಾರಿಗೆಲ್ಲ ರವಿ ದಶೆ ರವಿ ಭುಕ್ತಿ ನಡೀತೊಂಡು ಅವರು ಕೂಡ ಸಮಸ್ಯೆಯನ್ನು ಅನುಭವಿಸುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂದರೆ ಸ್ವಲ್ಪ ಜಾಗ್ರತೆ ಮಾಡಿ, ನಮ್ಮ ಜಾಗ್ರತೆ ನಾವು ಮಾಡ್ಕೊಳ್ಬೇಕು ಏನೇ ಇದ್ರೂ ಕೂಡ ಅಲ್ವಾ? ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಿ, ಸ್ವಲ್ಪ ಏನಾದರೂ ಆದರೂ ಕೂಡ ಟ್ರೀಟ್ಮೆಂಟನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ? ಯಾವುದನ್ನು ನೆಗ್ಲೆಷನ್ ಮಾಡಲಿಕ್ಕೆ ಹೋಗಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ ಯಾವುದನ್ನು ಕೂಡ ಅಲ್ವಾ? ಇದೇನೋ ಬರ್ತಾ ಉಂಟಪ್ಪ ನನಗೆ ಅಂದರೆ ನೆಗ್ಲೆಕ್ಟ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಡಾಕ್ಟರ್ ಹತ್ರ ತೋರಿಸಿ ಟ್ರೀಟ್ಮೆಂಟನ್ನು ಪಡ್ಕೊಳ್ಳಿ ಅಲ್ವಾ? ಎಲ್ಲವನ್ನು ಕೂಡ ಮಾಡ್ಕೊಳ್ಳಿ. ಆಗ ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಬಂದೇ ಬರ್ತದೆ ನಿಮಗೆ. ಓಕೆ, ಸೊ ಇದೇ ಒಂದು ಗ್ರಹಣ ಬಂದಾಗ ಅಲ್ವಾ, ಗ್ರಹಣ ದೋಷ ಇದ್ದಾಗ, ಗ್ರಹಣಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ದೋಷ ಇದ್ದಾಗ ಅಲ್ವಾ, ಮೇಷರಾಶಿಯವರು ವಿಶೇಷ ರೀತಿಯಲ್ಲಿ ಮೇಷರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಗ್ರಹಣ ನಡೀತಾ ಇರ್ತದೆ. ಓಕೆ, ಮೇಷರಾಶಿಯವರಿಗೆ ವಿಶೇಷ ರೀತಿಯಲ್ಲಿ ಭಾಗ್ಯಸ್ಥಾನದಲ್ಲಿ ಗ್ರಹಣ ನಡೆಯುವುದರಿಂದ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿನೇ ಆಗ್ಬೋದು. ಯಾಕಂದರೆ ಭಾಗ್ಯಕ್ಕೆ ಸಂಬಂಧಪಟ್ಟಂತೆ ಡಿಸ್ಟರ್ಬೆನ್ಸ್ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಅದರಲ್ಲೂ ಕೂಡ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ, ದೂರ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ, ತಂದೆಗೆ ಸಂಬಂಧಪಟ್ಟಂತೆ, ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಇಲ್ಲೇನಾಗುತ್ತೆ ಅಂದರೆ ಯಾವಾಗ ಈ ಸೂರ್ಯ ಏನು ಮಾಡ್ತಾನೆ, ಸೂರ್ಯ ಆ ದಿವಸ 9 ಡಿಗ್ರಿಯಲ್ಲಿ ಇರ್ತಾನೆ, 9 ಡಿಗ್ರಿ 54 ನಿಮಿಷದಲ್ಲಿ ಹೋಗಿರ್ತಾನೆ. ಅದರ ಜೊತೆಗೆ ಗುರು 11 ಡಿಗ್ರಿಯಲ್ಲಿ ಇರ್ತಾನೆ ಅಂದ್ರೆ ಗುರು ಕೂಡ ಅಸ್ಥಾನ ಆಗಿರ್ತಾನೆ ಅಂತ ಅರ್ಥ. ಗುರು ಕೂಡ ಸೂರ್ಯನ ಪಕ್ಕಕ್ಕೆ ಬಂದು ಅಸ್ಥಾನ ಆಗಿದ್ದಾನೆ ಅಂದ್ರೆ ಒಳ್ಳೆಯ ರಿಸಲ್ಟ್ ಅನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಗುರು ಕೂಡ ಸಮರ್ಥನಾಗಿರುವುದಿಲ್ಲ. ಗುರು ಕೂಡ ತನ್ನ ಬಲವನ್ನು ಕಳ್ಕೊಂಡ್ಬಿಡ್ತಾನೆ ಆ ಮೂಮೆಂಟ್ ಅಲ್ಲಿ. ಆಗ ಪ್ರಾಬ್ಲಮ್ ಜಾಸ್ತಿನೇ ಕ್ರಿಯೇಟ್ ಆಗ್ಬೋದು. ಅದರ ಜೊತೆಗೆ ಅಮಾವಾಸ್ಯೆ, ಒಂದು ಅಮಾವಾಸ್ಯೆ ಸಮಯ, ಸೊ ಅಲ್ಲಿ ಕೂಡ ಪ್ರಾಬ್ಲಮ್ ಜಾಸ್ತಿನೇ ಕ್ರಿಯೇಟ್ ಆಗ್ಬೋದು. ಅದಕ್ಕೋಸ್ಕರ ಮೇಷರಾಶಿಯವರು ಸ್ವಲ್ಪ ಜಾಗ್ರತೆ ಮಾಡಬೇಕಂತ ಅನಿವಾರ್ಯತೆ ಅಂತ ಹೇಳ್ತೇನೆ. ಏನಾದರೂ ನಿಮಗೆ ವಿದೇಶಕ್ಕೆ ಹೋಗಬೇಕು, ಅದಕ್ಕೆ ಈಗಲೇ ತಯಾರು ನಡೆಸಬೇಕಂದ್ರೆ ಸ್ವಲ್ಪ ಪೋಸ್ಟ್ಮಾನ್ ಮಾಡೋದು ಅತ್ಯುತ್ತಮ ಅಂತ ಹೇಳ್ತೇನೆ. ಒಂದು ಗ್ರಹಣ ನಡೆದು ಒಂದು 15 ದಿನಗಳ ಕಾಲ ಒಳ್ಳೆ ಕೆಲಸ ಕಾರ್ಯಗಳಿಗೆ ಒಳ್ಳೆ ಸಮಯ ಅಂತೂ ಯಾರಿಗೂ ಅಲ್ಲ ಅಂತ ಹೇಳ್ತೇನೆ. ಮಾಡೋದಿರುವುದೇ ಲೇಸು, ತುಂಬ ಚೆನ್ನಾಗಿದೆ. ಇನ್ನು ಎಮರ್ಜೆನ್ಸಿಗೆ ಹೋಗಬೇಕಾದ್ರೆ ಪರಿಹಾರಗಳನ್ನು ಮಾಡ್ಕೊಂಡು ಹೋದರೂ ಕೂಡ ಪರವಾಗಿಲ್ಲ, ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ. ಸೂರ್ಯ ಯಾವಾಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ, ಗುರುವನ್ನು ದಾಟಿಕೊಂಡು ಹೋದ ನಂತರ, ಗುರು 11 ಡಿಗ್ರಿಯಲ್ಲಿ ಹೋಗಿಬಿಟ್ಟಿದ್ದಾನೆ, ಅದಕ್ಕಿಂತ ದಾಟಿ ಮುಂದೆ ಹೋದ ನಂತರ ಪರವಾಗಿಲ್ಲ ಅಂತ ಆಗ ತುಂಬ ಚೆನ್ನಾಗುತ್ತೆ ವರ್ಕ್ ಆಗುತ್ತೆ. 2-3 ದಿನದ ನಂತರ ಅಂತ ಹೇಳ್ತೇನೆ, 2-3 ದಿನದ ನಂತರ ಆತ ಒಳ್ಳೆ ರೀತಿಯಲ್ಲಿ ರಿಸಲ್ಟನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಬಟ್ ಏನಾಗುತ್ತೆ, ಮತ್ತೆ ಮುಂದೆ ಹೋದಾಗ ಅಲ್ಲಿ ಕೇತು ಮತ್ತು ಶನಿನೇ ಇರುವುದು, ಅಲ್ಲಿ ಕೂಡ ಸಮರ್ಥನಾಗಿರುವುದಿಲ್ಲ. ಬಟ್ ಪರವಾಗಿಲ್ಲ, ಗುರು ಸ್ವಲ್ಪ ಮಟ್ಟಿಗೆ ಅಲ್ಲಿ ಪವರನ್ನು ಪಡ್ಕೊಳ್ತಾನೆ. ಆಗ ಸಮಸ್ಯೆಗಳು ನಿವಾರಣೆ ಆಗುವಂಥ ಸಾಧ್ಯತೆಗಳೇ ತೀರಾ ಜಾಸ್ತಿ. ಹಾಗಾದರೆ ಮೇಷಲಗ್ನದವರಿಗೆ ಭಾಗ್ಯದಲ್ಲಿ ತೊಂದರೆ ಇರುವುದರಿಂದ ಭಾಗ್ಯಕ್ಕೆ ಸಂಬಂಧಪಟ್ಟ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಸೊ ಕೇರ್ಫುಲ್ ಆಗಿರಬೇಕಂತ ಅನಿವಾರ್ಯತೆ. ಓಕೆ, ಆನಂತರ ನಮ್ಮ ವೃಷಭ ಲಗ್ನದವರಿಗೆ, ವೃಷಭ ರಾಶಿಯವರಿಗೆ ಏನಪ್ಪ ಆಗುತ್ತೆ, ವೃಷಭ ರಾಶಿಯವರಿಗೆ ಅವರಿಗೆ ಅಷ್ಟಮದಲ್ಲಿ ಗ್ರಹಣ ನಡೆಯುತ್ತೆ. ಅಷ್ಟಮಕ್ಕೆ ಸಂಬಂಧಪಟ್ಟಂಥ ರಾಶಿಯಲ್ಲಿ ಗ್ರಹಣ ನಡೆಯುತ್ತೆ. ಲಗ್ನದಿಂದ ಅಷ್ಟಮ ಅಂದರೆ ಆಯುಷ್ಯ ಸ್ಥಾನದಲ್ಲಿ ಗ್ರಹಣ ನಡೆಯುವುದರಿಂದ ಆಯುಷ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಗಮನ ಕೊಡಬೇಕಂತ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ. ಈಗಾಗಲೇ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟು, ತುಂಬ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿಬಿಟ್ಟಿದೆ, ಏನು ಮಾಡೋದು ಗೊತ್ತಾಗಲಿ. ಸೊ ಅಂತಹ ಸಂದರ್ಭದಲ್ಲಿ ಜಾಸ್ತಿನೇ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಆಗಿರ್ತವೆ. ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ನಮಸ್ಕಾರ ಸರ್. ಹಲೋ ನಮಸ್ತೆ. ನಮಸ್ತೆ, ನನ್ನ ಹಸ್ಬೆಂಡ್ ವಿಷಯದಲ್ಲಿ ಕೇಳಬೇಕಿತ್ತು. ಹೆಸರು ಅಣ್ಣಪ್ಪ. ನಿಮ್ಮ ಹೆಸರಮ್ಮ? ನನ್ನ ಹೆಸರು ಶುಭ. ಎಲ್ಲಿಂದ ಕರೆ ಮಾಡೋದು? ನಾವು ಉಡುಪಿಯಿಂದ. ಸರಿ, ಓಕೆ. ಅವರ ಹೆಸರು ಅಣ್ಣಪ್ಪ. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. 31-5-67. ಸಮಯ ಹೇಳಿ. ಶತಭಿಷ ನಕ್ಷತ್ರ, ಕುಂಭ ರಾಶಿ, ಬೈಂದೂರು. ಸಮಯ ಬೆಳಿಗ್ಗೆ 7:01. 7:01. ಓಕೆ, ಅವರ ಜಾತಕ ಬಂದು ಶತಭಿಷ ನಕ್ಷತ್ರ, ಕುಂಭರಾಶಿಯ. ಹೌದು, ಶತಭಿಷ ನಕ್ಷತ್ರ ಕುಂಭರಾಶಿಯ ಜಾತಕ ನೋಡಿ. ಅವರಿಗೆ ಬುಧ ದಶೆ ನಡೀತಾ ಉಂಟು. ಓಕೆನಾ, ಅವರಿಗೆ ಬುಧ ದಶೆ ನಡೀತಾ ಉಂಟು. ಕೆಲವೊಂದು ವಿಚಾರದಲ್ಲಿ ಬುಧ ದಶೆ ಪರವಾಗಿಲ್ಲ ಅಂತ ಹೇಳ್ತೇನೆ, ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು. ಬುಧ ದಶೆ ಪರವಾಗಿಲ್ಲ, ಚೆನ್ನಾಗಿ ಹೋಗ್ತಾರೆ. ಬಟ್ ಆರೋಗ್ಯದ ವಿಚಾರದಲ್ಲಿ ತುಂಬ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಉಂಟು. ಯಾಕಂದರೆ ರಾಹು ಭುಕ್ತಿ ಸ್ಟಾರ್ಟ್ ಆಗಿಬಿಟ್ಟಿದೆ. ರಾಹು ಭುಕ್ತಿಯಲ್ಲಿ ಆರೋಗ್ಯದ ಸಮಸ್ಯೆಗಳು ಬರುವಂಥ ಸಾಧ್ಯತೆ ತೀರಾ ಜಾಸ್ತಿ. ಏನು ಪ್ರಶ್ನೆ ಮಾಡಬೇಕಮ್ಮ ಮಾಡಿಬಿಡಿ. ಅವರಿಗೆ ಜಾಬ್ ನಾವು ಮಾಡ್ತಾ ಇದ್ದೇನೆ, ಇಷ್ಟು ಸಮಯ ಇದ್ರು ಫಾರಿನಲ್ಲಿ, ಈಗ ಟ್ರೈ ಮಾಡಿದ್ರು ಆಗ್ತಾ ಇಲ್ಲ, ಜಾಬಿಗೆ ತುಂಬ ತೊಂದರೆ ಆಗ್ತಾ ಉಂಟು, ಹಾಗೆ ಕೇಳಿ ಫೋನ್ ಮಾಡಿದ್ದೆ. ಓಕೆ, ಸೊ ಏನಾಗುತ್ತಮ್ಮ ಇದರಲ್ಲಿ ನೋಡಿ, ನಾನು ಹೇಳ್ತೀನಿ ನಿಮಗೆ. ಈ ಬುಧ ದೇಶ, ನಾನು ಬುಧ ದೇಶ ಬಗ್ಗೆ ಮಾತಾಡಿದೆ. ಬುಧ ದೇಶದಲ್ಲಿ ಅವರಿಗೆ ಒಳ್ಳೆಯದೇ ಆಗುತ್ತಮ್ಮ ಡೆಫಿನೆಟ್ ಆಗಿ. ಒಂದು ಪ್ರಾಬ್ಲಮ್ ಅಂದರೆ ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ. ಜಾಬಲ್ಲಿ ಯಾಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ, ಯಾಕಂದರೆ ರಾಹು ಭುಕ್ತಿ ನಡೀತಾ ಉಂಟು ಜಾಬಲ್ಲಿ, ಅದಕ್ಕೋಸ್ಕರ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅವರಿಗೆ. ಇದು ಸಾಧಾರಣ 2020 ಸೆಪ್ಟೆಂಬರ್ನವರೆಗೆ ಕೂಡ ಜಾಬಲ್ಲಿ ಪ್ರಾಬ್ಲಮ್ ಇರ್ತದಮ್ಮ, ಅಲ್ಲಿವರೆಗೆ ಕೂಡ ಪ್ರಾಬ್ಲಮ್ ಇರ್ತದೆ. ನಾನು ಹೇಳಿದೆ, ಒಂದು ರಾಹು ಶಾಂತಿ ಮಾಡಿಸಿ, ನಾಗನ ಆರಾಧನೆ ಮಾಡಿಕೊಳ್ಳಿ, ನಿಮ್ಮ ಮೂಲ ನಾಗನಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತಮ್ಮ. ರಾಹು ಶಾಂತಿ ಮಾಡಿಕೊಂಡಾಗ ಅತ್ಯುತ್ತಮವಾದ ರಿಸಲ್ಟನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟಮ್ಮ. ಅನ್ಯಥಾ ಕೆಲವೊಂದು ಬಂದೇನೆ ಸರ್, ಮೂಲ ನಾಗನಲ್ಲಿ ಹೋಗಿ ಹಾಕಿ ಬಂದೇನೆ. ಏನು ಹಾಕಿ ಬಂದಿದ್ದೀರಾ? ಏನು ಹಾಕಿ ಬಂದಿದ್ದೀರಮ್ಮ? ತಾನು ಹಾಕಿ ಬಂದೇನೆ, ಜೋಡು ತಾನು ಹಾಕಿ ಹೇಳಿದಕ್ಕೆ ಅಲ್ಲಿ ಹೋಗಿ ಮೂಲ ಸ್ಥಾನದಲ್ಲಿ ಹೋಗಿ ಹಾಕಿ ಬಂದೇನೆ, ನಾಗನ ಕುಟುಂಬದ. ಸರಿಮ್ಮ, ನೋಡಿ ವೆಯ್ಟ್ ಮಾಡಿ. ಓಕೆನಾ, ವೆಯ್ಟ್ ಆ್ಯಂಡ್ ಸಿ, ವೆಯ್ಟ್ ಮಾಡಬೇಕಾಗಿದೆ. ಯಾಕಂದರೆ ರಾಹುವನ್ನು ಕಂಟ್ರೋಲ್ ಮಾಡೋದು ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ತಾನೆ. ಸೊ ವೆಯ್ಟ್ ಆ್ಯಂಡ್ ಸಿ ಅಂದರೆ ನೀವು ವೆಯ್ಟ್ ಮಾಡಿ ನೋಡಿ ಅಂತ ಹೇಳ್ತೀನಿ ಅಮ್ಮ, ಖಂಡಿತ ಒಳ್ಳೆಯದಾಗುತ್ತೆ. ಮತ್ತು ಅವರಿಗೆ ಗುರುಭುಕ್ತಿ ಸ್ಟಾರ್ಟ್ ಆಗಿದೆ. ಗುರುಭುಕ್ತಿ ಸ್ಟಾರ್ಟ್ ಆದಾಗ ಅವರು ಒಳ್ಳೆ ರೀತಿಯಲ್ಲಿ ಮುಂದುವರಿತಾರೆ, ಏನು ತೊಂದರೆ ಆಗೋದಿಲ್ಲ ಅವರಿಗೆ, ತುಂಬ ಚೆನ್ನಾಗಿರ್ತಾರೆ. ರಾಹುನೇ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೊಡ್ತಾನೆ ಅಷ್ಟೇ. ಆರೋಗ್ಯದ ಮಟ್ಟಿಗೆ ಗಮನ ಕೊಡಿ, ಬೇರೆ ಏನು ಮಾಡಬೇಕಂತ ನಮ್ಮ ಒಳ್ಳೆಯದಾಗ್ಲಿತಾಯಿ. ಓಕೆನಾ, ಓಕೆ, ಒಳ್ಳೆದಾಗಲಿ. ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು ಅಲ್ವಾ. ಒಂದು ಮಾಡಿ ಬಂದ ತಕ್ಷಣವೇ ರಿಸಲ್ಟ್ ಸಿಗುತ್ತಾ, ಸ್ವಲ್ಪ ಸಮಯ ವೆಯ್ಟ್ ಮಾಡಬೇಕಲ್ವಾ. ಈಗಲೇ ಬೇಕು ನನಗೆ ಅಂದರೆ ಏನೂ ಕೂಡ ಸಿಗುವಂತಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ. ಸ್ವಲ್ಪ ಜಾಗ್ರತೆ ಮಾಡಬೇಕು, ಅನಿವಾರ್ಯತೆಪ್ಪ. ಓಕೆ, ಬಂದಬೇಡ. ವಿಶೇಷವಾಗಿ ಈ ವೃಷಭ ರಾಶಿಯವರಿಗೆ ಅಲ್ವಾ, ವೃಷಭ ರಾಶಿಯವರಿಗೆ ವಿಶೇಷವಾಗಿ ಅಷ್ಟಮದಲ್ಲಿ ಆ ಒಂದು ಕಾಂಬಿನೇಷನ್ ಇರುವುದರಿಂದ, ಗ್ರಹಣ ಅಷ್ಟಮದಲ್ಲಿ ನಡೆಯುವುದರಿಂದ ಆಯುಷ್ಯದ ಬಗ್ಗೆ ತುಂಬ ಗಮನ ಕೊಡಬೇಕು, ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ. ಅದರ ಜೊತೆಗೆ ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡಿ ಅಂತ ಹೇಳ್ತೇನೆ. ಯಾರಿಗಾದರೂ ಸೀರಿಯಸ್ ಮ್ಯಾಟ್ರ್ ಇದ್ದರೆ ತುಂಬ ಜಾಗೃತರಾಗಿರಬೇಕು, ಅನಿವಾರ್ಯತೆ ಅಂತ ಹೇಳ್ತೇನೆ. ಸೀರಿಯಸ್ ಮ್ಯಾಟ್ರ್ ಉಂಟಪ್ಪ, ಇಲ್ಲ ICU ಇದ್ದಾರವರು, ಅಂಥ ಪರಿಸ್ಥಿತಿಯಲ್ಲಿ ಸ್ವಲ್ಪ ಜಾಗೃತಿ ಜಾಸ್ತಿನೇ ಬೇಕಾದಂಥ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ. ಪರಿಹಾರ ಏನು ಮಾಡಬೇಕು, ಕೊನೆಯಲ್ಲಿ ಎಲ್ಲರಿಗೂ ಒಂದು ಪರಿಹಾರವನ್ನು ಹೇಳ್ಕೊಡ್ತೇನೆ, ಅಷ್ಟು ಸಾಕು. ಮಾಡಿದರೆ ಬೇರೆ ಏನು ಕೂಡ ಮಾಡುವ ಅಗತ್ಯ ನನ್ನ ಲೆಕ್ಕದಲ್ಲೂ ಖಂಡಿತ ಇಲ್ಲ. ಅದರ ಜೊತೆಗೆ ಈ ಗ್ರಹಣದ ಕಾಲದಲ್ಲಿ ಏನೆಲ್ಲ ಮಾಡಬೇಕಪ್ಪ, ನಿಮಗೆ ಗೊತ್ತಿರ್ತದೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ನೀವು ಮಾಡಲೇಬೇಕು. ನೀವು ದೇವರ ಪಾರಾಯಣ ಮಾಡ್ತೀರಾ ಅಲ್ವಾ, ಅದಕ್ಕಿಂತ ಮುಂಚೆ ಏನು ಊಟ ಮಾಡಲಿಕ್ಕಿಲ್ಲ ನಿಮಗೆ, ಅದನ್ನು ಕೂಡ ಮಾಡೋದು ಬೇಕಾಗಿಲ್ಲ ನಿಮಗೆ. ಗ್ರಹಣ ಕಾಲದ ನಂತರ ನಿಮ್ಮ ಬಟ್ಟೆಯನ್ನೆಲ್ಲ ತೆಗೆದು ತೊಳೆದು ಸ್ನಾನ ಮಾಡಿ ಮತ್ತೆ ಊಟ ಮಾಡೋದೇ ವಿಹಿತ ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಇನ್ನು ನೀವು ನದಿ ಸ್ನಾನ ಮಾಡ್ತೀರಾ ಅಥವಾ ಸಮುದ್ರ ಸ್ನಾನ ಮಾಡ್ತೀರಾ ಅದು ಕೂಡ ನಿಮಗೆ ಫೇವರೇಬಲ್ ಆದ ಒಂದು ರಿಸಲ್ಟನ್ನು ಖಂಡಿತ ಕೊಡಬಲ್ಲದು ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿದೆ. ಆದರೆ ಗ್ರಹಣ ನಡೀತಿರ್ಬೇಕಾದ್ರೆ ನೀವು ದೇವರ ಪಾರಾಯಣವನ್ನು ಅಥವಾ ದೇವರ ಸ್ತೋತ್ರವನ್ನು ಓದ್ತಾ ಇದ್ದರೆ ಅತ್ಯುತ್ತಮವಾದ ರಿಸಲ್ಟನ್ನು ಅದರ ಮುಖಾಂತರ ಪಡೆಯಲಿಕ್ಕೆ ಖಂಡಿತ ಸಾಧ್ಯತೆ ಉಂಟು. ಯಾವುದೇ ದೇವರ ಸ್ತೋತ್ರವನ್ನು ಓದಿದ್ರು ಕೂಡ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮಗೆ ಖಂಡಿತ ಸಾಧ್ಯ ಉಂಟು ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ. ಓಕೆನಾ, ಬಂದ್ಬೇಡ ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ. ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ 7ನೇ ಮನೆಯಲ್ಲಿ ಈ ಗ್ರಹಣ, 7ನೇ ಮನೆಯಲ್ಲಿ ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ ಸಪ್ತಮದಲ್ಲಿ ಗ್ರಹಣ ನಡೀತಾ ಇರ್ತದೆ. ಅಂದರೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಅದರ ಜೊತೆಗೆ ದೂರ ಪ್ರಯಾಣ ಮಾಡಬೇಕು ಅಥವಾ ಇಷ್ಟವರೆಗೆ ನಿಮಗೆ ಮ್ಯಾರೇಜ್ ಆಗಿಬಿಟ್ಟಿದೆ ಅಂದರೆ ನಿಮ್ಮ ಪತ್ನಿಯ ಆರೋಗ್ಯ, ಪತಿ ಆದರೆ ಪತ್ನಿಯ ಆರೋಗ್ಯ, ಪತ್ನಿ ಆದರೆ ಪತಿಯ ಆರೋಗ್ಯವನ್ನು ನೋಡಿಕೊಳ್ಳುವಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಅಂತ ಹೇಳ್ತೇನೆ. ಸ್ವಲ್ಪ ಜಾಗ್ರತೆ ಮಾಡಬೇಕಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು. ಸ್ವಲ್ಪ ನಾನು ಹೇಳೋದಾದರೆ ಮದುವೆ ವಿಚಾರದಲ್ಲಿ ಮುಂದುವರಿಬೇಕೆನ್ನುವರು ಸ್ವಲ್ಪ ಸಮಯದ ಕಾಲ ಅದನ್ನು ಅಲ್ಲಿಯೇ ಸ್ಟಾಪ್ ಮಾಡಿ ನಂತರ ಮುಂದುವರಿದು ಒಂದು 10 ದಿನ ಕಾಲ ಗ್ರಹಣ ನಡೆದು 10 ದಿನ ಕಾಲ ಆದರೂ ಕೂಡ ಸ್ವಲ್ಪ ಗ್ಯಾಪ್ ಕೊಡಿ ಅಂತ ಹೇಳಿದ್ರೆ ಆ ನಂತರ ಮುಂದುವರಿಸ್ಕೊಂಡು ಹೋಗಿ. ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ತುಂಬ ಒಳ್ಳೆ ರೀತಿಯಲ್ಲಿ ನಿಮಗೆ ವರ್ಕ್ ಆಗುತ್ತೆ. ತುಂಬ ನಿಮ್ಮನ್ನು ಫೇವರೇಬಲ್ ಆಗಿ ಅದು ಮುಂದುವರಿಸ್ಕೊಂಡು ಹೋಗುವಂಥ ಯೋಗ ಭಾಗ್ಯ ಅದರ ಪಾಲಿಗೆ ಖಂಡಿತ ಇದೆ. ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ತುಂಬ ಚೆನ್ನಾಗಿರ್ತಾರೆ. ಓಕೆ, ಅದರ ಜೊತೆಗೆ ಮದುವೆ ಸೆಟ್ಲೆಲ್ಲ ಈಗಿನ ಮೂಮೆಂಟಲ್ಲಿ ಮಾಡಬೇಡಿ. ಗ್ರಹಣ ಕಳೆದು ಗ್ರಹಣ ಆಗಿ ಒಂದು 10 ದಿನದ ನಂತರ ಮದುವೆ ಸೆಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅದು ಕೂಡ ಒಳ್ಳೆ ರೀತಿಯ ರಿಸಲ್ಟ್ ಬರುತ್ತೆ. ಇನ್ನು ಎಲ್ಲಾದರೂ ವಿದೇಶಕ್ಕೆ ಹೋಗಬೇಕು, ವಿದೇಶ ಪ್ರಯಾಣ ಮಾಡಬೇಕಂದ್ರೂ ಕೂಡ ಕೆಲವೊಂದು ಬಾರಿ ಡಿಸ್ಟರ್ಬೆನ್ಸ್ ಆಗ್ಬೋದು, ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗ್ಬೋದು. ಯಾಕಂದರೆ ಅಲ್ಲಿ ಶನಿ ಇದ್ದಾನೆ, ಅದಕ್ಕೆ ಡಿಸ್ಟರ್ಬೆನ್ಸನ್ನು ಆತ ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿ ಅಂತ ಹೇಳಿದ್ರೆ ಸ್ವಲ್ಪ ಜಾಗ್ರತೆ ಮಾಡಬೇಕು ಅನಿವಾರ್ಯತೆ. ಓಕೆನಾ, ಆನಂತರ ಏನು ಮಾಡಬೇಕು ಹೇಳಿಕೊಡ್ತೇನೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ. ಹಲೋ, ನಮಸ್ತೆ ಸರ್. ನನ್ನ ಡೇಟ್ ಆಫ್ ಬರ್ತ್ 15/9/1981. 15/9/81. 15/9/1981. ಓಕೆ, ಸಮಯ 5:30 ಸಂಜೆ, ಸಾಯಂಕಾಲ 5:30. ನಿಮ್ಮ ಹೆಸರು ಹೇಳಿ ಸರ್? ದೇವಿದಾಸ್. ದೇವಿದಾಸ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಇಲ್ಲಿ ಭಟ್ಕಳ ತಾಲೂಕು. ಭಟ್ಕಳ ತಾಲೂಕಿಂದ. ಓಕೆ, ರೇವತಿ ನಕ್ಷತ್ರ ಮೀನರಾಶಿ ಜಾತಕನ ಇದು? ಹೌದು ಸರ್, ರೇವತಿ ನಕ್ಷತ್ರ ಮೀನರಾಶಿ ಜಾತಕ. ಜಸ್ಟ್ ಹೇಳಿಕೊಡ್ತೀನಿ ಜಾತಕ ಏನು ಹೇಳುತ್ತೆ ಅಂತ. ಜಾತಕದಲ್ಲಿ ನಿಮಗೆ ಶುಕ್ರ ದಶೆ ನಡೀತುಂಟು. ಓಕೆನಾ, ಶುಕ್ರ ಈ ಕುಂಭಲಗ್ನದ ಜಾತಕ. ಶುಕ್ರ ಬಂದು ಬಾಧಾಧಿಪತಿ, ಭಾಗ್ಯಸ್ಥಾನದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಸೊಗರಿ ಆಗಿಬಿಟ್ಟಿದೆ. ಬಟ್ ಶುಕ್ರನಿಂದ ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಶುಕ್ರ ನಿಮಗೆ ಒಳ್ಳೆ ರಿಸಲ್ಟನ್ನು ಖಂಡಿತವಾಗಿ ಕೊಡುವುದಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಸ್ಟ್ರಗಲನ್ನು ಆತ ಕೊಟ್ಟೆ ಕೊಡ್ತಾನೆ. ಎಲ್ಲಿ ಕಂಫರ್ಟೆಬಿಲಿಟಿ ಬೇಕು ನಿಮಗೆ ಆ ಕಂಫರ್ಟೆಬಿಲಿಟಿಯನ್ನು ಆತ ಕೊಡೋದಿಲ್ಲ ಅಂತ ಹೇಳ್ತೇನೆ. ಅದ್ರ ಜೊತೆಗೆ ಏನಾಗುತ್ತೆ, ಶನಿ ಭುಕ್ತಿ ನಡೀತಾ ಉಂಟು ನಿಮಗೆ. ಶನಿ ಕೂಡ ಒಳ್ಳೆ ರಿಸಲ್ಟ್ ಅಲ್ಲ. ಕಾರ್ಯಕ್ಷೇತ್ರದಲ್ಲಿ ತೊಂದರೆಗಳನ್ನು ಜಾಸ್ತಿನೇ ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಅಂತ ಹೇಳ್ತೇನೆ. ಅದರ ಜೊತೆಗೆ ಏನಾಗುತ್ತೆ, ಲೈಫಲ್ಲಿ ತುಂಬ ಕಷ್ಟಪಟ್ಕೊಂಡು ಬಂದಿರ್ತೀರ, ಕಷ್ಟಪಟ್ಕೊಂಡೇ ಹೋಗಬೇಕು ನೀವು. ಅದರ ಜೊತೆಗೆ ಸ್ವಲ್ಪ ದೈವಾರಾಧನೆ ಮತ್ತು ದೇವಿಯಾರಾಧನೆ ಮತ್ತು ದೈವಾರಾಧನೆ ಇದೆರಡನ್ನು ಕೂಡ ನೀವು ಲೈಫಲ್ಲಿ ಅಳವಡಿಸ್ಕೊಂಡಾಗ ಲೈಫು ತುಂಬ ಅಚೀವ್ಮೆಂಟ್ ತುಂಬ ಜಾಸ್ತಿ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಈಗ ಪ್ರಶ್ನೆ ಮಾಡಿ ಸರ್, ಏನು ಕೇಳಬೇಕು? ಹೌದು ಸರ್, ತುಂಬ ಸಾಲದಲ್ಲಿದ್ದೆ ನಾನು. ಓಕೆ, ಸೊ ಸಾಲದಲ್ಲಿ ಇಲ್ಲಿ ನಾನು ಮೊದಲೇ ಹೇಳಿದೆ ನಿಮಗೆ, ಅಂದರೆ ಶುಕ್ರ ದೇಶ ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ. ಶುಕ್ರ ಬಂದು ಈ ಜಾತಕಕ್ಕೆ ಬಾಧಾಧಿಪತಿ, ಸೊ ಬಾಧೆಯನ್ನೇ ಕ್ರಿಯೇಟ್ ಮಾಡ್ತಾನೆ. ಅಷ್ಟು ಸುಲಭದಲ್ಲಿ ನಿಮ್ಮ ಮುಂದೆ ಹೋಗ್ಲಿಕ್ಕೆ ಆತ ಬಿಡೋದಿಲ್ಲ ಅಂತ ಹೇಳ್ತಾನೆ. ತುಂಬ ತೊಂದರೆಗಳನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಆತ ಒಂದು. ಅದರ ಜೊತೆಗೆ ಏನಾಗುತ್ತೆ, ಈಗ ಶನಿ ಭುಕ್ತಿ ನಡೀತಾ ಉಂಟು. ಶನಿ ಭುಕ್ತಿ ನಡೆಯುವಾಗ ಕೂಡ ಶನಿ ಅಷ್ಟಮದಲ್ಲಿದ್ದಾನೆ. ಅಷ್ಟಮದ ಶನಿ ಆಯುಷ್ಯವನ್ನು ಕೊಡ್ತಾನೆ ಹೊರತು ನೆಮ್ಮದಿಯನ್ನು ಕೊಡೋದಿಲ್ಲ ಆತ. ಅಂದರೆ ನಿಮಗೆ ಯಾವುದೇ ಕಾರಣ ಕೂಡ ಎಂಜಾಯ್ ಮಾಡಲಿಕ್ಕಿಲ್ಲ. ಎಂಜಾಯ್ ಮಾಡಿದರೆ ಶನಿ ಕೆಟ್ಟೋಗ್ಬಿಡ್ತಾನೆ. ಅಂದರೆ ಕೆಲಸನೇ ಮಾಡಬೇಕಂತ ಹೇಳ್ತಾನೆ. ನೀನು ಕೆಲಸನೇ ಮಾಡಪ್ಪ, ನಿನಗೆ ಬೇರೆ ಏನಿಲ್ಲ ಅಂತ. ನೋಡಿ, ಇಲ್ಲಿ ಏನಾಗುತ್ತೆ, ನಿಮ್ಮಲ್ಲಿ ಒಳ್ಳೆ ನಾಲೆಜ್ ಇದೆ. ಒಳ್ಳೆ ನಾಲೆಜ್ ಅಂದರೆ ಒಳ್ಳೆ ಬಿಸ್ನೆಸ್ ಮೈಂಡ್ ಉಂಟು ನಿಮ್ಮ ಹತ್ರ, ಪರವಾಗಿಲ್ಲ. ಬಟ್ ಕಷ್ಟಪಟ್ಟುಕೊಂಡೇ ಬಂದಿದ್ದೀರ. ಸಣ್ಣದಿಂದ ಕೂಡ ಕಷ್ಟಪಡಬೇಕು ನೀವು. ಕಷ್ಟ ಹೋರಾಟ ನಡೆಸ್ಕೊಂಡು ಬರಬೇಕಂತ ಇಂಡಿಕೇಶನ್ ಉಂಟು. ಈಗ 39 ರನ್ನಿಂಗ್ ಆಗ್ತಾ ಉಂಟು. 42 ಬರುವವರೆಗೆ ಕೂಡ ಹೋರಾಟ ಇದೆ ನಿಮಗೆ. 42 ಬಂದ ನಂತರ ಶನಿ ಒಳ್ಳೆ ಫಲವನ್ನು ಕೊಡ್ತಾನೆ ನಿಮಗೆ, ಪರವಾಗಿಲ್ಲ ಅಂತ ಹೇಳ್ತಾನೆ. ನಿಮಗೆ ಸ್ವಲ್ಪ ಬುಧ ಭುಕ್ತಿ ಸ್ಟಾರ್ಟ್ ಆಗಬೇಕು ಸರ್. ಬುಧ ಭುಕ್ತಿ 2020 ಯಾವಾಗ ಬರ್ತದೆ, 2020 ಎಂಡ್ ಆಗುವಾಗ ನಿಮಗೆ ಬುಧ ಭುಕ್ತಿ ಸ್ಟಾರ್ಟ್ ಆಗುತ್ತೆ. ಆ ಬುಧ ಭುಕ್ತಿ ಸ್ಟಾರ್ಟ್ ಆದ ನಂತರ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ. ಅಲ್ಲಿವರೆಗೆ ಏನು ಮಾಡಿ ಅಂದರೆ ಪ್ರತಿ ಶುಕ್ರವಾರ ದಿವಸ ಸ್ವಲ್ಪ ತುಪ್ಪವನ್ನು ನಿಮ್ಮ ಕೈಯಿಂದ ದೇವಿ ದೇವಸ್ಥಾನಕ್ಕೆ ದಾನ ಮಾಡ್ತಾ ಬನ್ನಿ ಅಂತ ಹೇಳ್ತೇನೆ. ಇದು ಅತ್ಯುತ್ತಮವಾದ ರಿಸಲ್ಟನ್ನು ನಿಮಗೆ ಪ್ರೊಡ್ಯೂಸ್ ಮಾಡಬಲ್ಲದು. ಸರಿನಾ? ಆಯಿತು, ಓಕೆ. ಅಷ್ಟು ಮಾಡಿ ಸರ್, ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ. ಏನು ತೊಂದರೆ ಇಲ್ಲ ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿರ್ತಾರೆ. ಓಕೆ, ಓಕೆ, ಒಳ್ಳೆಯದಾಗಲಿ ಸರ್. ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ಧನ್ಯವಾದಗಳು. ಅಲ್ವಾ, ನಾವು ಹೇಳ್ತೇವೆ ಶುಕ್ರದೇಶ ಬಂದಪ್ಪ ಒಳ್ಳೆಯದಾಗುತ್ತೆ, ಚಾನ್ಸೇ ಇಲ್ಲ ಒಳ್ಳೆಯದಾಗಲಿಕ್ಕೆ ಅಂತ ಪರಿಸರ ಅಲ್ವಾ. ಯಾಕಂದರೆ ಅಷ್ಟು ಡಿಸ್ಟರ್ಬೆನ್ಸ್ ಕೊಡ್ತಾ ಇರ್ತಾನೆ ಆತ ತುಂಬ ಅಲ್ವ. ಬಾಧಾಧಿಪತಿ ಬಾಧೆಯನ್ನೇ ಕೊಡ್ತಾನೆ, ಒಳ್ಳೆಯದನ್ನು ಮಾಡೋದಿಲ್ಲ. ಅದಕ್ಕೆ ಬಾಧಾಧಿಪತಿಗಳ ಬಗ್ಗೆ ಗೊತ್ತಿರಬೇಕು ಅಲ್ವಾ, ಮಾರಕಾಧೀಶರ ಬಗ್ಗೆ ಗೊತ್ತಿರಬೇಕು ಅಲ್ವಾ, ದುಸ್ಥಾನಗಳ ಬಗ್ಗೆ ಗೊತ್ತಿರಬೇಕು. ಅದು ಆಗ ಜಾತಕವನ್ನು ಪರ್ಫೆಕ್ಟಾಗಿ ಹೇಳಲಿಕ್ಕೆ ಆಗುತ್ತೆ ಅನ್ನೋದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಆರೋಗ್ಯದಲ್ಲಿ ಕೂಡ ನೋಡ್ಕೊಳ್ಬೇಕು, ಆನಂತರ ಮದುವೆ ವಿಚಾರದಲ್ಲಿ ನೋಡ್ಕೊಳ್ಬೇಕು, ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ನೋಡ್ಕೊಳ್ಬೇಕು, ಡೈಲಿ ಸೋರ್ಸ್ ಆಫ್ ಇನ್ಕಮ್ನ ಬಗ್ಗೆ ನೋಡ್ಕೊಳ್ಬೇಕು, ಆನಂತರ ನಿಮಗೆ ಪ್ರಯಾಣ ಪ್ರಯಾಣ ಮಾಡಬೇಕಾದ್ರೆ ವಿದೇಶ ಪ್ರಯಾಣ ಮಾಡುವಾಗಲೂ ಕೂಡ ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯತೆಗಳೇ ತೀರಾ 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 ಜಾಸ್ತಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಿಮಗೆ ಏನಾದರೂ ಮುಖ್ಯವಾದ ಕೆಲಸ ಮಾಡಬೇಕು ಮಿಥುನ ರಾಶಿಯವರಿಗೆ ಅಂದರೆ ಡೆಫಿನೆಟ್ ಆಗಿ ನೀವೇನು ಮಾಡಬೇಕು, ಇದೇ ಒಂದು ಬರುವ 26ನೇ ತಾರೀಕು ಏನು ಸೂರ್ಯಗ್ರಹಣ ಆಗಿದೆ ಆನಂತರ 10 ದಿನ ಬಿಟ್ಟು ಆನಂತರ ಮಾಡ್ಬೋದು, ಪರವಾಗಿಲ್ಲ, ಅದು ತುಂಬ ಚೆನ್ನಾಗಿ ನಿಮಗೆ ವರ್ಕ್ ಅಂತೂ ಆಗಿ ಆಗುತ್ತೆ. ಓಕೆನಾ, ರೈಟ್. ಬಂದಮೇಲೆ ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟಂತೆ ಗ್ರಹಣ 6ನೇ ಮನೆಯಲ್ಲಿ ನಡೀತಾ ಇರೋದು. ಇಲ್ಲಿ ಗ್ರಹಣ 6ನೇ ಮನೆ 6th ಹೌಸಲ್ಲಿ ಗ್ರಹಣ ನಡೀತಾ ಇರೋದು. 6th ಹೌಸಲ್ಲಿ ಗ್ರಹಣ ನಡೆಯೋದು ಕೂಡ ಒಳ್ಳೆ ಲಕ್ಷಣ ಅಂತ ಖಂಡಿತ ಅಲ್ಲ. ರೋಗ ಋಣ ರಿಪುವಿನ ಭಾಗದಲ್ಲಿ ಗ್ರಹಣ ನಡೀತಾ ಅಂದರೆ ಹಣಕಾಸಿನ ವಿಚಾರದಲ್ಲಿ ತೊಂದರೆಯನ್ನು ಕ್ರಿಯೇಟ್ ಮಾಡಬಲ್ಲ, ಆರೋಗ್ಯದ ವಿಚಾರದಲ್ಲಿ ತೊಂದರೆಯನ್ನು ಕ್ರಿಯೇಟ್ ಮಾಡಬಲ್ಲ, ಶತ್ರುಕಾಟವನ್ನು ವಿಪರೀತ ಜಾಸ್ತಿ ಮಾಡಬಲ್ಲ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಆತ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ. ಯಾಕಂದರೆ ನಡೆಯುವುದು ಗ್ರಹಣ, ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿದೆ. ಏನು ನಡೆಯುವುದು ಗ್ರಹಣ ಅಲ್ವಾ, ಅದಕ್ಕೋಸ್ಕರ ಒಳ್ಳೆಯದನ್ನು ಹೇಳುವಂತಿಲ್ಲ. ಎಲ್ಲೊಂದು ಕಡೆ ಒಂದೆರಡು ರಾಶಿಗೆ ಸ್ವಲ್ಪ ಸ್ವಲ್ಪ ಒಳ್ಳೇದಿರ್ಬೋದು, ಬಟ್ ಯಾವುದೇ ರಾಶಿ ಕೂಡ ತುಂಬ ಒಳ್ಳೆಯದಾಗುವಂತಿಲ್ಲ. ಯಾಕಂದರೆ ನಡೆಯುವುದು ಯಾರಿಗೆ ಗ್ರಹಣ ಹಿಡಿಯುತ್ತೆ, ಸೂರ್ಯನಿಗೆ ಗ್ರಹಣ ಹಿಡಿಯುವಂಥದ್ದಲ್ವ, ಎಲ್ಲ ಗ್ರಹಗಳ ರಾಜನಿಗೆ ಗ್ರಹಣ ಹಿಡಿಯುವಂಥದ್ದು. ಏನು ಸುಲಭ ಅಂತ ಕಂಡು, ಯಾಕಂದರೆ ಅದರ ಜೊತೆಗೆ ಸೇರಿಕೊಂಡು ಎಲ್ಲ ಗ್ರಹಗಳು ಕೂಡ ಅಸ್ತ ಅಲ್ವಾ, ಅದಕ್ಕೋಸ್ಕರ ಪ್ರಾಬ್ಲಮನ್ನು ಜಾಸ್ತಿನೇ ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಈ ಬಗ್ಗೆ ಖಂಡಿತ ಇಂಟ್ರೆಸ್ಟಿಂಗ್ ವಿಚಾರನ ಮಾತಾಡ್ತೀನಪ್ಪ, ಆದರೆ ಸಮಯ ಮೀರ್ಕೊಂಡು ಏನು ಮಾಡೋಕ್ಕಾಗಲ್ಲ. ಇವತ್ತು ಮನೆಯಲ್ಲಿರ್ತೀನಿ, ಜಾತಕವನ್ನು ತಂದು ತೋರಿಸ್ಬೋದು ಅಂತ ಹೇಳ್ತೇನೆ, ಆದರೆ ಸಮಯ ಮೀರ್ತಾ ಇರುವುದರಿಂದ ನಾವೇನು ಮಾಡೋಣ, ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರೇ. ಏನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ಎಜಿಬಲ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.